ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ. ಇದು ಮನೆ, ಇದು ಎಸ್ ಸರ್ ನಮ್ಮ ಮನೆ. ಬಿಫೋರ್ ಆಫ್ಟರ್ ನನ್ ಕಿಚನ್ ತೋರಿಸ್ತೀನಿ, ಬನ್ನಿ. ಹೇಗಿರುತ್ತೆ ನೋಡಿ ಸರ್, ಇಷ್ಟ ನಮ್ ಸೆಟಪ್. ಬಟ್ ನೀವು ನಮ್ ಕುಕಿಂಗ್ ಅಲ್ಲಿ ನೋಡಿರ್ಬೋದು, ಬ್ಯಾಕ್ ಗ್ರೌಂಡ್ ಬರುತ್ತೆ, ಇದೆಲ್ಲ ಒಂದ್ ಸೆಟಪ್ ಹಾಕೊಂಡ್ ಶೂಟ್ ಮಾಡ್ತಿರ್ತಾರೆ ಅನ್ನೋ ರೀತಿ ಇರುತ್ತೆ. ನಾನಿಲ್ಲಿ ನಂದು ಎಡಿಟಿಂಗ್ ಸಿಸ್ಟಮ್ ಸರ್, ಇದೆ ಎಡಿಟಿಂಗ್ ಸಿಸ್ಟಮ್. ಬಹಳ ಸೊಗಸಾಗಿ ಯಾವ ರೀತಿಯಾಗಿ ಕಾಫಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀವಿ. ಮಾ, ಹಪ್ಪಳ ಹಾಕದೆ ಅದ್ ಮೇಲೇನೆ ಬರ್ತಿಲ್ಲ, ಏನ್ ಮಾಡೋದೀಗ ಅಂದ್ಬಿಟ್ಟು. ಅಯ್ಯೋ ರಾಮ, ಎಣ್ಣೆ ಕಾಯ್ದ್ಮೇಲೆ ಅಲ್ವಾ ಹಪ್ಪಳ ಹಾಕ್ಬೇಕು? ಇಷ್ಟು ಸಿಂಪಲ್ ಬೇಸಿಕ್ ಗೊತ್ತಿಲ್ಲ, ಹೆಂಗೆ ಮದ್ವೆ ಮಾಡ್ಕೊಂಡ್ ನೀನು ಅಂತಂದ್ರು. ನಾನ್ ಬಂದು ಮೊದಲು ಡ್ರೈವರ್ ಆಗಿದ್ದು, ಫೋಟೋಗ್ರಾಫರ್ ಆದೆ, ಫೋಟೋಗ್ರಾಫರ್ ಆಗಿ ಯೂಟ್ಯೂಬರ್ ಆದೆ. ಒಂದ್ ಟೈಮಲ್ಲಿ ನಾವು ಹೊರಗಡೆ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಕಣ್ಣ ನೀರ್ ಹಾಕಿದೀನಿ ಪರಮ ಅವರೇ. ಯಾವ್ದಕ್ಕೂ ಸಂಕೋಚ ಪಟ್ಕೋತಿರ್ಲಿಲ್ಲ, ನಮ್ದು ಅಂತಂದ್ಮೇಲೆ ನಾವು ಮಾಡ್ಲೇಬೇಕು. ನೋಡಿ, ಕತ್ಲೆ ಇದ್ದಾಗ ನಾವೇ ಲೈಟ್ ಹಾಕೋಬೇಕು, ನಮ್ ಕೈಲಿ ಇರುತ್ತೆ. ಈಗ ಈ ಎಲ್ಲ ಪದಾರ್ಥನು 3-4 ನಿಮಿಷ ಫ್ರೈ ಮಾಡ್ಕೋಬೇಕು. ಇದು ಪ್ರಿಯಾಂಕಾ ಮ್ಯಾಗಝಿನ್ ಸ್ನೇಹಿತರೆ, ಇದು ಪ್ರಿಯಾಂಕಾ ಪತ್ರಿಕೆ. ನೋಡಿ, ಇದರಲ್ಲಿ ಬಂದಿರುವಂತಹ ಭಾಗ್ಯ ಟಿವಿ ಬೆಸ್ಟ್ ಜೋಡಿ ಭಾಗ್ಯ ಗಿರೀಶ್ ಅಂತ ಒಂದು ಒಳ್ಳೆ ಆರ್ಟಿಕಲ್ ಮಾಡಿದ್ದಾರೆ, ಅವ್ರ ಬಗ್ಗೆ ಫೋಟೋಸ್ ಎಲ್ಲ ಹಾಕಿ 2-3 ಪೇಜ್ ಆರ್ಟಿಕಲ್ ಇದೆ ಸ್ನೇಹಿತರೆ. ಸೊ ಬನ್ನಿ, ಆ್ಯಕ್ಚುಲಿ ನಾವು ಈಗ ಅವ್ರನ್ನ ಮಾತಾಡ್ತಿದ್ವಿ, ಇನ್ನೊಂದ್ಸಲ ಹೋಗಿ ಆ್ಯಕ್ಚುಲಿ ಈ 1 ಮಿಲಿಯನ್ ದಾಟಿಯವರು ಈಗ 12.5 ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ, ಅವ್ರ ಕತೆ ಏನು ಅಂತ ಕೇಳೋಣ. ಸ್ವಾಗತ ನಿಮಗೆ ಗಿರೀಶ್ ಅವ್ರ ಮನೆಗೆ, ಭಾಗ್ಯ ಅವ್ರ ಮನೆಗೆ. ಓ ಸಾರಿ, ಇದು ಫ್ಲೋರ್ ಮಿಸ್ ಆಗಿದೆ, ಇದು ಗಿರೀಶ್ ಅವ್ರ ಮನೆ ಅಲ್ಲ ಮೇಡಮ್. ಗಿರೀಶ್ ಅವ್ರ ಮನೆನಾ? ಓ, ಯಾರೋ ಹೊಸ ಜನ ಇದ್ದಾರೆ, ಬನ್ನಿ ಬನ್ನಿ. ಥ್ಯಾಂಕ್ ಯು ಮೇಡಮ್, ಸಾರಿ ಸತಿ. ಗಿರೀಶ್ ಅವ್ರ, ಹಲೋ, ನಮಸ್ತೆ ನಮಸ್ತೆ. ಇರಲಿ, ಗಿರೀಶ್ ಅವ್ರು ಇದ್ದಾರಾ? ಇದ್ದಾರೆ, ಬನ್ನಿ. ಓ ಪರಮ್ ಸರ್, ಓ ಬನ್ನಿ ಮೇಡಮ್, ನಮಸ್ತೆ ಬನ್ನಿ. ಓ, ನಾನು ಮನೆ ತಪ್ಪಿಟ್ಟೆನೋ ಅಂತ ಅನ್ಕೊಂಡೆ. ಓಕೆ ಸರ್, ಕಂಗ್ರ್ಯಾಚುಲೇಷನ್ಸ್ ಮೇಡಮ್, ಅಭಿನಂದನೆಗಳು. ಸೊ ನಿಮ್ಮದು ಒಳ್ಳೆ ಪ್ರಿಯಾಂಕಾ ಮ್ಯಾಗಝಿನ್ ಓದ್ದೆ, ಸೊ ನಿಮ್ ಬಗ್ಗೆ ಬೆಸ್ಟ್ ತಗೊಂಡು ಆಲ್ರೆಡಿ ಓದ್ಬಿಟ್ಟು ತಂದಿನಿ ನೋಡಿ ಸರ್, ನಾನು ನಿಮ್ ಅಭಿಮಾನಿ ನಾನು. ಸಾಧ್ಯವಾದಷ್ಟು ನುಣ್ಣಗೆ ನಾವು ಪುಡಿ ಮಾಡ್ಕೊಳ್ಳೋಣ ಸರ್. ಏನ್ ಬಂದೆ ಮೇಡಮ್, ಯಾರು ಪರಿಚಯ ಮಾಡಿಸ್ಲಿಲ್ಲ ನೀವು, ನಿಮ್ಮ ಯಾರು ಇವರು ಅಂತ? ಅವ್ರಿಗೆ ಸರ್, ನಮ್ಮೆಲ್ಲ ನಮ್ಮ ಕ್ಲಾಸ್ಮೇಟ್ಸ್, ಸುಮಾ ಅಂತೇಳಿ. ನಮಸ್ತೆ ಮಾ. ಇವರು ಸುಮಾ ಅಂತೇಳಿ. ಇಬ್ರು ಸುಮಾ? ಇಬ್ರು ಸುಮಗಳು. ನಿಮ್ ಕ್ಲಾಸ್ಮೇಟ್ಸ್? ಹೌದು. ಯಾವ ಕ್ಲಾಸ್? ನಾವೆಲ್ಲ 10th ವರೆಗೂ ಜೊತೆ ಓದಿದ್ದು ಇಲ್ಲ, ಸಾಕರ್ ವಿದ್ಯಾ ಕೇಂದ್ರ. ಓ ನೈಸ್, ನಿಮ್ ಸ್ಕೂಲ್ ಫ್ರೆಂಡ್ಸ್? ಎಸ್, ಇವತ್ತು ವೀಕೆಂಡ್ ಅಂತೇಳಿ ಜಸ್ಟ್ ಬಹಳ ದಿನ ಆಗಿತ್ತು ಬಂದಿದ್ದಾರೆ. ಓ ನೈಸ್, ನಮಸ್ತೆ ಮಾ. ನೀವು ಹೇಳಿ, ಹೇಗಿದ್ರ ಅವಾಗ ಭಾಗ್ಯ ಟಿವಿ ಗಿರೀಶ್? ಈಗ ಭಾಗ್ಯ ಟಿವಿ ಫೇಮಸ್? ಅವಾಗ ಅವ್ರು ತುಂಬಾ ಒಳ್ಳೆಯವ್ರು, ಯಾರ ಹತ್ರನು ಮಾತಾಡ್ತಿರ್ಲಿಲ್ಲ, ತುಂಬಾ ಒಳ್ಳೆಯವರು ಅಂದ್ರೆ ತುಂಬಾ ಒಳ್ಳೆಯವರು. ಉಲ್ಟಾ ಹೇಳ್ತಾ ಇದೀಯಾ? ಹೌದು. ಇಲ್ಲ ಇಲ್ಲ, ಮಾತಾಡ್ತಿದ್ರು, ಎಲ್ಲಾರ ಜೊತೆನು ಚೆನ್ನಾಗಿರ್ತಿದ್ರು, ಎಲ್ಲಾರನ್ನು ರೇಗಿಸ್ತಿದ್ರು, ಹಂಗೆ ಅಷ್ಟೇ ಕಮ್ಮಿ ಮಾತಾಡ್ತಿದ್ರು. ಹೊರಗಡೆ ಹೋದ್ರೆ ಬೋರ್ಡ್ ಮೇಲೆ ಮಾತಾಡಿದ್ರೆ ಹೆಸರು ಬರಿಬೇಕಾಗಿತ್ತು, ಆ ಹೆಸರು ಬರೆದಾಗ ಒದೆಗಳು ಬೀಳ್ತಾ ಇತ್ತು, ಆ ಕಾರಣಕ್ಕೆ ನಾವು ಮಾತನ್ನ ಕಮ್ಮಿ ಮಾಡ್ತಾ ಇದ್ವಿ. ಕಣ್ಣೋಟ. ಬಾಲ್ಯದ ಸ್ಕೂಲಿನ ಸ್ನೇಹ ಇದೆಯಲ್ಲ, ತುಂಬಾ ಅದು ಅತ್ಯುತ್ತಮ, ಅದ್ರ ಮುಂದೆ ಯಾವುದು ಇಲ್ಲ. ಈಗಿನ ಕಾಲದಲ್ಲಂತೂ ಅದಕ್ಕೆ ವ್ಯಾಲ್ಯೂವೇ ಇಲ್ಲ ಬಿಡಿ, ಆ ತರ ಇದೆ. ಈಗೆಲ್ಲ ಡಿಜಿಟಲ್ ಸ್ನೇಹ. ತರಕಾರಿ ಉಪ್ಪು ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಬಿಫೋರ್ ಆಫ್ಟರ್ ನನ್ ಕಿಚನ್ ತೋರಿಸ್ತೀನಿ, ಬನ್ನಿ. ಹೇಗಿರುತ್ತೆ ಬನ್ನಿ 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 ಕಿಚನ್ ಅಂತ ನೋಡೋಣ. ಹೇಗಿದೆ ಹಾಗೆ ಇರುತ್ತೆ, ಎಲ್ರ ಮನೆ ಕಿಚನ್ ಹೀಗೆ ಇರೋದು, ನಮ್ದು ಹೀಗೆ ಇರುತ್ತೆ. ಒಂದ್ ನಿಮಿಷ ಟೈಮ್, ಈಗ ಹಿಂಗೆ ಇರುತ್ತೆ ನಾರ್ಮಲ್ ಡೇಸ್ ಅಲ್ಲಿ ಕುಕ್ ಮಾಡದೆ ಇರುವಾಗ. ಬಟ್ ನೀವು ನಮ್ ಕುಕಿಂಗ್ ಅಲ್ಲಿ ನೋಡಿರ್ಬೋದು, ಬ್ಯಾಕ್ ಗ್ರೌಂಡ್ ಬರುತ್ತೆ, ಇದೆಲ್ಲ ಒಂದ್ ಸೆಟಪ್ ಹಾಕೊಂಡ್ ಶೂಟ್ ಮಾಡ್ತಿರ್ತಾರೆ ಅನ್ನೋ ರೀತಿ ಇರುತ್ತೆ. ಹೌದು, ಅದನ್ನ ಅರೇಂಜ್ ಮಾಡ್ಕೋಬೇಕು, ಪ್ರತಿ ಒಂದ್ ವಿಡಿಯೋಗೂ ಅರೇಂಜ್ ಮಾಡ್ಕೋಬೇಕು. ನಾರ್ಮಲ್ ಆಗಿ ಹೀಗೆ ಇರುತ್ತೆ, ಫುಲ್ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಅರೇಂಜ್ ಮಾಡಾದ್ಮೇಲೆ ಹೇಗಿರುತ್ತೆ ಅಂದ್ರೆ, ಇಷ್ಟು ವಿಶಾಲವಾಗಿರೋದು, ಇಬ್ರು ನಿಂತ್ಕೊಳಕ್ ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ಇರುತ್ತೆ. ಅಂದ್ರೆ ಒಂದ್ ಟ್ರೈಪಾಡ್, ಎರಡ್ ಲೈಟಿಂಗ್ ಎಲ್ಲ ಬರುತ್ತೆ. ಮತ್ತೆ ಕುಕಿಂಗ್ ಅಂತಾನೆ ಬೇರೆ ವೆಸಲ್ಸ್ ಯೂಸ್ ಮಾಡ್ತೀವಿ, ಅದೆಲ್ಲಾನು ಇಲ್ಲಿ ಫಿಲ್ ಆಗಿರುತ್ತೆ. ಸೆಟಪ್ ರೆಡಿ ಮಾಡಿ ತೋರಿಸ್ತೀನಿ ನಾನು. ಎಡಿಟಿಂಗು? ಎಸ್, ನಾನಿಲ್ಲಿ ನಂದು ಎಡಿಟಿಂಗ್ ಸಿಸ್ಟಮ್ ಸರ್, ಇದು ಇದೆ ಎಡಿಟಿಂಗ್ ಸಿಸ್ಟಮ್. ಓಕೆ, ಅಂಡ್ ಬಂದು ಇದು ಮೊನ್ನೆ ತಗೊಂಡೆ ಒಂದು ಲ್ಯಾಪ್ಟಾಪು, ಮ್ಯಾಕ್ ಆಪಲ್ಲು. ಸೊ ಅಲ್ಲಿ ಅಡುಗೆಗಳು ಮಾಡ್ತೀರಿ, ರೆಸಿಪೀಸ್ ಮಾಡ್ತೀರಿ, ಇಲ್ಲಿ ತಂದು ಎಡಿಟ್ ಮಾಡ್ಬಿಡ್ತೀರಿ? ಎಸ್ ಅಷ್ಟೇ ಸರ್, ಅದೊಂದು ಒಂದು ಗೋಡೆ ಅಷ್ಟೇ, ಮಧ್ಯೆ ಎಡಿಟಿಂಗು ಇರತಕ್ಕಂಥದ್ದು. ಓಕೆ, ಸೊ ಅಡುಗೆ ಎಲ್ಲ ಮಾಡೋದು ಭಾಗ್ಯ ಅವರ? ಭಾಗ್ಯ ಅವರು, 100% ಭಾಗ್ಯ ಅವರು. ನಿಮ್ಮ ವಾಯ್ಸ್? ಅದಕ್ಕೆ ನಮ್ದು ವಾಯ್ಸು. ವಾವ್, ಪ್ಲಸ್ ಎಡಿಟಿಂಗು? ಪ್ಲಸ್ ಎಡಿಟಿಂಗು, ಯಾಕೆಂದ್ರೆ ನಾವು ಅಡುಗೆ ಮಾಡ್ಬೇಕಾದ್ರೆ ಮಾತಾಡ್ಬಿಡ್ತೀವಿ.
ಅಡುಗೆ ಮಾಡ್ಬೇಕಾದ್ರೆ ಮಾತಾಡ್ಬಿಡ್ತೀವಿ, ಬೇಕಾದ್ರೆ ಒಂದಿನ ನಿಮಗೂ ತೋರಿಸ್ಬಲ್ಲ ಯಾವ ರೀತಿ ನಾವು ಶೂಟ್ ಮಾಡ್ತೀವಿ ಅಂತ. ಖಂಡಿತ ನೀವು ಆಮೇಲೆ ರೆಕಾರ್ಡ್ ಮಾಡಿ ಆಮೇಲೆ ವಾಯ್ಸ್ ಹಾಕಲ್ಲ ಸರ್? ಖಂಡಿತ ಇಲ್ಲ. ಕಾರಣ ಏನಾಗುತ್ತೆ ಅಂತಂದರೆ, ಈಗ ಬಂದು ನೋಡಿ, ನಾನು ಅಡುಗೆ ಮಾಡ್ತಾರೆ ಭಾಗ್ಯ ಅವರು, ಅವ್ರ ಮನಸ್ಸಲ್ಲಿರೋದನ್ನು ನಾನು ಹೇಳಬೇಕು, ಅದೇ ಚಾಲೆಂಜಿಂಗು. ಯಾಕೆಂದರೆ ಅವ್ರು ಏನು ಮಾಡ್ತಾರೆ ಅನ್ನೋದು ನಂಗೆ ಗೊತ್ತಾಗಲ್ಲ, ಬಟ್ ಅವರು ಹೇಳ್ತಾ ನಂಗೆ ಸ್ವಲ್ಪ ಹೇಳ್ಕೊಡ್ತಾರೆ. ಸ್ವಲ್ಪ ಈಗೆಲ್ಲ ಸುಮಾರೊಂದು 900 ರೆಸಿಪೀಸ್ ಮಾಡಿರೋದ್ರಿಂದ ಏನಾದಮೇಲೆ ಏನು ಹಾಕ್ತಾರೆ ಮೊದಲೇ ಅಲ್ಲೇ ನೋಡ್ತಾನೆ ಏನಾಗ್ತಾರೆ ಅಂತ ಹೇಳಿಬಿಡ್ತೀನಿ. ಮತ್ತು ಕೆಲವೊಂದು ಪದಾರ್ಥಗಳನ್ನ ಇಂತಿಷ್ಟೇ ಉರಿಬೇಕು, ಇಂತಿಷ್ಟೇ ಫ್ರೈ ಮಾಡಬೇಕು ಅಂತಿರುತ್ತೆ, ಅದೆಲ್ಲ ಅರ್ಥ ಮಾಡ್ಕೊಂಡಿರೋದ್ರಿಂದ ಹಾಗೆ ಹೇಳ್ತಾ ಹೋಗ್ತೀನಿ. ಈಗ ಇಲ್ಲಿ ನಾನು ಏನಾಗುತ್ತೆ, ಎಡಿಟಿಂಗ್ ಶೂಟಿಂಗ್ ಮಾಡಿ ಮತ್ತೆ ಅದನ್ನು ಸ್ಕ್ರಿಪ್ಟ್ ಬರ್ಕೊಂಡು ಅದನ್ನು ವಾಯ್ಸ್ ಓವರ್ ಮಾಡಿ ತಿರ್ಗಾ ಅದನ್ನು ಕಂಪ್ಯೂಟರ್ಗೆ ಹಾಕಿ ಆಡಿಯೋನ ಎಡಿಟ್ ಮಾಡಿಕೊಂಡು ಅದ್ರ ಮೇಲೆ ವಿಡಿಯೋ ಕೂಡಿಸೋದಕ್ಕೆ 5 ಪ್ರೊಸೆಸ್ ಬರುತ್ತೆ. ನಾನು ಶೂಟಿಂಗ್ ಮಾಡ್ತಾನೆ ಅಲ್ಲೇ ಮಾತಾಡೋದ್ರಿಂದ ನನಗೆ ಒಂದೇ ಪ್ರೊಸೆಸ್ಸಲ್ಲಿ 4 ಪ್ರೊಸೆಸ್ಸು ಮಿಗುತ್ತೆ. ಸೊ ಈ ಉದಾಹರಣೆಗೆ ಈ ಥರದ ಒಂದು ಮೈಕ್ ಹಾಕೊಂಡು ಅಲ್ಲೇ ಮೇಡಮ್ ಅಡುಗೆ ಮಾಡುವಾಗ ಈಗ ಇದಕ್ಕೆ ಒಗ್ಗರಣೆ ಹಾಕಿ ಅಂತ ಹೇಳ್ಬಿಡ್ತೀನಿ. ನನಗೆ ಏನಾಗುತ್ತೆ ಅಂತಂದರೆ, ಸಿ ನೀವು ಆಮೇಲೆ ನೀವು ಎಡಿಟ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ನ್ಯಾಚುರಲ್ ವಾಯ್ಸು ತೊಗೊಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಕರೆಕ್ಟ್. ಬಟ್ ನನಗೆ ಮಾತಾಡ್ತಾನೆ ಆ ನ್ಯಾಚುರಲ್ ವಾಯ್ಸ್ ಬರಬೇಕು. ಅಡುಗೆಗೆ ಒಗ್ಗರಣೆ ಹಾಕ್ಬೇಕಾದ್ರೆ ಆ ಒಂದು ಸುಯಿ ಅಂತಕ್ಕಂಥ ಸೌಂಡ್ ಇಲ್ಲ ಅಂತಂದರೆ ಅದಕ್ಕೆ ಅಷ್ಟು ಮಜಾ ಬರಲ್ಲ. ಓ ಎಕ್ಸಾಕ್ಟ್ಲಿ, ಹೌದು. ನೀವು ಅಲ್ಲಿ ಮೇಡಮ್ ಒಗ್ಗರಣೆ ಸೌಂಡು ಬರ್ತಿರುತ್ತೆ, ಇದು ಸಾಸಿವೆ ಚಿಟ್ 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 ಅನ್ನೋದು ಅದೆಲ್ಲ ಬರಬೇಕು. ನಿಮ್ಮ ಧ್ವನಿನೂ ಬಂದ್ಬಿಡುತ್ತೆ. ಹೌದು ಸರ್. ಸೊ ನೀವು ಆಮೇಲೆ ಮಾಡಿದ್ರೆ ಬರಲ್ಲ ಅದು. ಆಮೇಲೆ ಮಾಡಿದ್ರೆ ಬರಲ್ಲ, ಯಾಕಂದರೆ ಎಡಿಟಿಂಗ್ ಕೆಲವರು ಏನು ಮಾಡ್ತಾರೆ, ಎಡಿಟಿಂಗ್ ಆಮೇಲೆ ಮಾಡ್ತೀನಿ ಅಂತೇಳಿ, ಯಾಕೆಂದರೆ ಸುತ್ತ ಆಂಬಿಯನ್ಸು ಎಲ್ಲ ನಾಯ್ಸ್ ಎಲ್ಲ ರೆಕಾರ್ಡ್ ಆಗುತ್ತೆ, ಎಲ್ಲ ಮಾತಾಡೋದು ರೆಕಾರ್ಡ್ ಆಗುತ್ತೆ. ನಮ್ಮನೇಲಿ ಹೇಗೆ ಅಂದರೆ, ಅಡುಗೆ ಮಾಡಬೇಕಾದ್ರೆ ಮಕ್ಕಳೇ ಇರಲಿ ಯಾರೇ ಇರಲಿ, ಪಿನ್ ಡ್ರಾಪ್ ಸೈಲೆಂಟ್ ಇರುತ್ತೆ. ನಾವು ವಾಯ್ಸ್ ಮಾತ್ರ ರೆಕಾರ್ಡ್ ಆಗಬೇಕು. ನಾವು ಇವನು ಫ್ರಿಜ್ಜು ಆಫ್ ಮಾಡ್ತೀವಿ, ಫ್ಯಾನು ಆಫ್ ಮಾಡ್ತೀವಿ. ನಾವು ಫ್ಯಾನು ಹಾಕ್ಕೊಳ್ಳೋದಿಲ್ಲ, ಬಟ್ ಬೇಂಡ್ ಸ್ಕ್ರೀನ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಾವು ಎಷ್ಟು ಹಬೆನಲ್ಲಿ ಅಂದರೆ ಸೆಕೆಂಡಲ್ಲಿ ಇರ್ತೀವಿ ಅಂತ. ಆ ರೀತಿಯಾಗಿರುತ್ತೆ ಆ್ಯಕ್ಚುಲಿ. ಗ್ರೇಟ್. ಧ್ವನಿ ಧ್ವನಿ ಕೊಡೋದು ಜೊತೆಗೆ ಬಂದು ಎಡಿಟ್ ಮಾಡ್ತಕ್ಕಂಥದ್ದು. ಅಪ್ಲೋಡ್ ತಮ್ಮಲ್ಲಿ ಅಪ್ಲೋಡ್ ಎಲ್ಲ ನಂದೇ ಸರ್. ವಾವ್, ಕಂಪ್ಲೀಟ್ ನಂದೇ. ಸೊ ಒಂದು ಅಡುಗೆ ಮಾಡಿ ಅದನ್ನ ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ತಮ್ಮನೇ ಹಾಕಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಸರ್? ಇದು ಹೇಗೆಂದರೆ, ನಿಜ ಹೇಳ್ತೀನಿ, ಶೂಟ್ ಮಾಡೋದಕ್ಕೆ ಒಂದು ರೆಸಿಪಿಗೆ ಎಷ್ಟು ಟೈಮ್ ಬೇಕು, ಎಡಿಟ್ ಮಾಡೋದಕ್ಕೂ ಅಷ್ಟೇ ಟೈಮ್ ಬೇಕು, ಅಪ್ಲೋಡ್ ಮಾಡೋದಕ್ಕೂ ಅಷ್ಟೇ ಟೈಮ್ ಬೇಕು. ಯಾಕೆಂದರೆ ಪ್ರಾಪರ್ ಆದಂಥ ತಮ್ಮನೇಲ್ ಮಾಡಬೇಕು, ಪ್ರಾಪರ್ ಆದಂಥ ಟೈಟ್ಲ್ ಕೊಡಬೇಕು, ಮತ್ತು ಅದಕ್ಕೆ ಬಂದು ಕೀವರ್ಡ್ಸ್ ಕೊಡಬೇಕು, ಮತ್ತು ನಾವು ಫೇಸ್ಬುಕ್ಕಲ್ಲೂ ಹಾಕ್ತೀವಿ, ಜೊತೆಗೆ ಬಂದು ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡ್ತೀವಿ. ಎರಡು ಕಡೆ ಅಪ್ಲೋಡ್ ಮಾಡೋದ್ರಿಂದ ಕ್ಲೀನಾಗಿ ಅದರದೇ ಆದಂಥ ಒಂದು ಫಾರ್ಮುಲಾ ಇದೆ, ಅದನ್ನು ಫಾಲೋ ಮಾಡಬೇಕು. ಯಾಕೆಂದರೆ ಮ್ಯೂಸಿಕ್ ಹಾಕ್ಬೇಕಾದ್ರೆ ಅಲ್ಲೇ ಬೇರೆ ಮ್ಯೂಸಿಕ್ಕು, ಇಲ್ಲೇ ಬೇರೆ ಮ್ಯೂಸಿಕ್ಕು, ಇದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಒಂದಕ್ಕೆ 4 ಸತಿ ವಿಡಿಯೋ ನೋಡಬೇಕು, ಸುಮ್ಮನೆ ಯಥಾವತ್ತಾಗಂತೂ ಖಂಡಿತ ಹಾಕೋದಿಲ್ಲ. ಈಗ ಹತ್ರ 1,000 ವಿಡಿಯೋ ಲೆಕ್ಕಕ್ಕೆ ಬಂದಿದ್ದಾರೆ ಈಗ ಅವರ ಹತ್ರ. 1,000 ಆಗುತ್ತೆ ಇನ್ನೊಂದು ವಾರದಲ್ಲಿ. ಒಂದು ವಾರದಲ್ಲಿ 1,000. ಸೊ ವಿಶ್ ಮಾಡಿ ಆಲ್ ದ ಬೆಸ್ಟ್ ಅಂತ. ಥ್ಯಾಂಕ್ ಯು. ಎಸ್, ಬನ್ನಿ ಇವಾಗ ಮುಂದಕ್ಕೆ. ಎಸ್, ಎಡಿಟಿಂಗ್ ಈಗ. ಎಸ್, ಇಷ್ಟೇ ನಂದು ಇದೆ, ಲ್ಯಾಪ್ಟಾಪೇ ನನ್ನ ಜೀವ, ಕಂಪ್ಯೂಟರ್ ನಂದು. ಅರ್ಧ ದಿನ ಅಡುಗೆ ಮನೇಲಿ ಇರ್ತೀನಿ, ಅರ್ಧ ದಿನ ಇಲ್ಲಿ ರೂಮಲ್ಲಿ ಇರ್ತೀನಿ. ಆ ಥರ. ಸೂಪರ್, ಗುಡ್, ಬನ್ನಿ. ಎಸ್, ಇದು ಮನೆ ಇದು? ಎಸ್ ಸರ್, ನಮ್ಮ ಮನೆ. ಎಷ್ಟು ವರ್ಷದಿಂದ ಇದೆ ಇಲ್ಲಿ? ಇಲ್ಲಿ ಬಂದು ಆಯ್ತು ಸರ್, 3 ವರ್ಷ ಆಯ್ತು. 3 ವರ್ಷ? 3 ವರ್ಷ ಆಯ್ತು. ಓಕೆ. ನೀರು ತಮ್ಮ ಇಚ್ಛಾನುಸಾರ ನೋಡಿ ಏರುಪೇರು ಮಾಡ್ಕೋಬಹುದು. ಈಗ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಲ್ಲ ಸ್ನೇಹಿತರೆ, ನಾವು ಇಲ್ಲೂ ಬರೋಷ್ಟರಲ್ಲಿ ಇನ್ನೊಂದು ಬೇರೆ ಲೋಕನೆ ಮಾಡ್ಬಿಟ್ಟಿದ್ರಲ್ಲ ನೋಡಿ ಸರ್, ಇಷ್ಟ ನಮ್ಮ ಸೆಟಪ್ ಇಷ್ಟು ಅಂದ್ರೆ ಎಕ್ಸ್ಟ್ರಾ. ನಾವು ಇದನ್ನೆಲ್ಲ ಇದ್ ಮಾಡ್ಕೊಂಡು ಸೆಟಪ್ ರೆಡಿ ಮಾಡ್ಕೊಂಡು ಶೂಟಿಂಗ್ ಶುರು ಮಾಡ್ತೀವಿ. ನಾ ಆಗ್ಲೇ ಹೇಳ್ದಂಗೆ ಇಷ್ಟೇ ಜಾಗ ನಮ್ಗೆ. ಜಸ್ಟ್ ನಾನು ಇಲ್ಲಿ ನಿಂತ್ಕೊಂಡು ಏನ್ ಬೇಕೋ ಅದು ಪ್ರಿಪೇರ್ ಮಾಡ್ತಿರ್ತೀನಿ, ಇವ್ರು ಇಲ್ಲೇ ಆನ್ ದಿ ಸ್ಪಾಟ್ ವಾಯ್ಸ್ ಓವರ್ ಮಾಡ್ತಿರ್ತಾರೆ. ಈಗ ಉದಾಹರಣೆ ಮಾಡಿ ನೋಡಿ, ಹಾಲು ಕುದಿತಾ ಇದೆ, ಏನೇಳ್ತಾರೆ? ಹಾಲು ಕುದಿತಾ ಇದೆ ಅಂತ ಅನ್ಬೇಕಾದ್ರೆ ಏನಿಲ್ಲ ಸರ್, ಇದೊಂದು ಕ್ಯಾಮ್ರಾ, ಇಲ್ಲಿ ಟ್ರೈಪಾಡ್ ಹಾಕಿದ್ದೀನಿ, ಹಾಗೆ ಇಲ್ಲೊಂದು ಸಾಫ್ಟ್ ಲೈಟ್ ಹಾಕಿದ್ದೀನಿ, ಮತ್ತೆ ಅಲ್ಲೊಂದು ಟಾಪ್ ಲೈಟ್ ಇದೆ, ಮತ್ತೆ ಇಲ್ಲೊಂದು ನಾವು ಲೈಟ್ನ ಬೋನ್ಸ್ ಮಾಡ್ಕೋತೀನಿ. ಯಾಕಂದ್ರೆ 3 ಲೈಟ್ ಓವರ್ ಆಗುತ್ತೆ, ಬಟ್ ಮೇಲ್ ಸೀಲಿಂಗ್ ವೈಟ್ ಇರೋದ್ರಿಂದ ಸ್ವಲ್ಪ ಬೋನ್ಸ್ ಮಾಡ್ಕೋತೀನಿ. ಹಾಗೆ ಏನಾಗುತ್ತೆ, ನಿಮಗೆ ಶಾಡೋ ಅವಾಯ್ಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ನೋಡಿದ್ರೆ ನೋಡಿ, ಸ್ವಲ್ಪ ಈ ಥರ ಬರುತ್ತೆ, ಸ್ವಲ್ಪ ಈ ಲೈಟ್ ಹಾಕೋದ್ರಿಂದ ಫಿಲ್ಲಿಂಗ್ ಆಗುತ್ತೆ, ಹಾಗೆ ಈಕ್ವಲ್ ಆಗಿರುತ್ತೆ ಲೈಟಿಂಗು. ಆ ಲೈಟಿಂಗೆ ನಮ್ಗೆ ಒಳ್ಳೆ ಕ್ವಾಲಿಟಿ ಕ್ಲಾರಿಟಿ ಕೊಡ್ತಕ್ಕಂಥದ್ದು. ಯಾಕಂದರೆ ಫೋಟೋಗ್ರಫಿಲಿ ಕತ್ಲೆ ಮತ್ತು ಒಂದು ಬೆಳಕಿನ ಆಟನೇ ಭಾಳ ಮುಖ್ಯ. ಕಲರ್ ಎಷ್ಟು ಮುಖ್ಯನೋ ಅವೆರಡು ಅಷ್ಟೇ ಮುಖ್ಯ ಆಗುತ್ತೆ. ಹಾಗೆ ಇಲ್ಲಿ ನಾನು ಟ್ರೈಪಾಡ್ ಹಾಕಿದ್ದೀನಿ. ಟ್ರೈಪಾಡ್ ಹಾಕಿರ್ಬೇಕಾದ್ರೆ ಜಸ್ಟ್ ಇವಳು ಮೊದಲೇ ಎಲ್ಲ ನನಗೆ ಏನೇನು ಇಂಗ್ರೀಡಿಯನ್ಸ್ ಹಾಕ್ತಾರೆ ಅಂತ ಹೇಳಿಬಿಡ್ತಾರೆ ಬಗೆಯವರು. ಅದಾದ ನಂತರ ಇಲ್ಲಿ ನಾನು ಮೈಕ್ ಹಾಕ್ಕೊಂಡಿದ್ದೀನಿ. ಇಷ್ಟೇ ನನ್ನ ಮೈಕ್ ಇದು. ಇದೇ ಮೈಕ್, ಇದೇ ಮೈಕು ಮೇಡಮ್, ಮೈಕ್ ಹಾಕಲ್ಲ. ಆಮೇಲೆ ಇದು ಬಂದು ನನ್ನ ಹೆಡ್ಫೋನು, ತುಂಬ ಒಳ್ಳೆ ಹೆಡ್ಫೋನು. ಯಾಕೆಂದ್ರೆ ನಾನು ಇಷ್ಟು ವರ್ಷದಿಂದ ವಿಡಿಯೋ ಮಾಡ್ತಾ ಬರ್ತಾ ಇದ್ದೀನಿ, ಆಡಿಯೋ ಅನ್ನೋದು ಬಹಳ ಮುಖ್ಯ ನನಗೆ. ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ಆಡಿಯೋನ ಕೇಳಿಸ್ಕೊಳ್ಳೇಬೇಕು, ಯಾಕೆಂದ್ರೆ ಏನು ಔಟ್ಪುಟ್ ಬರುತ್ತೆ ಅಂತ ನನಗೆ ಗೊತ್ತಾಗುತ್ತೆ. ಅದಕ್ಕೆ ಸರಿಯಾದ ಬ್ಯಾಲೆನ್ಸ್ ಇರಬೇಕು, ಬ್ಯಾಲೆನ್ಸಿಂಗು ಆಡಿಯೋದಲ್ಲಿ ನಾವು ತುಂಬ ಚೆನ್ನಾಗಿ ಗೇನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡಿಕೊಂಡು ನಾವಿಲ್ಲಿ ಈ ಥರ ಇರಬೇಕಾದ್ರೆ ನಾವಿಲ್ಲಿ ಜಸ್ಟು ಈ ಥರ ರೆಕಾರ್ಡ್ ಮಾಡ್ತೀವಿ, ಎಲ್ಲ ಪ್ರಿಪೇರ್ ಮಾಡಿರ್ತಾರೆ. ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿ ವಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ, ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಬಹಳ ಸೊಗಸಾಗಿ ಯಾವ ರೀತಿಯಾಗಿ ಕಾಫಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಕಾಫಿನ ಎಲ್ಲರ ಮನೆಯಲ್ಲೂ ಮಾಡ್ತಾರೆ,
ಆದರೆ ಅದೇ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾರೆ. ಬಟ್ ಕಾಫಿ ಮಾಡ್ತಕ್ಕಂಥ ಕ್ರಮ ಇದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಯಾವ ಪ್ರಮಾಣದಲ್ಲಿ ಹಾಲು ಹಾಕಬೇಕು, ಯಾವ ಪ್ರಮಾಣದಲ್ಲಿ ನೀರು ಹಾಕಬೇಕು ಅಂತ ನಾವು ತಿಳ್ಕೊಂಡ್ರೆ ಸೊಗಸಾದಂಥ ಕಾಫಿನ ಮಾಡ್ಬೋದು. ಹಾಗೆ ಬನ್ನಿ, ಕಾಫಿ ಮಾಡೋದಕ್ಕೆ ಶುರು ಮಾಡೋಣ. ನಾನು ಗುರಾಯಿಸ್ತಿದ್ದೆ ಅಂತ ಗೊತ್ತ, ಅವ್ರು ರಾಂಗ್ ಏನಾರ ಹೇಳಿದ್ರು ಅಂತಂದ್ರೆ ನಾನು ಹಿಂಗೆ ನೋಡ್ತಿರ್ತೀನಿ ಅವ್ರನ್ನ, ಅವಾಗ ಗೊತ್ತಾಗ್ಬಿಡುತ್ತೆ ಅವರಿಗೆ ಏನೋ ಮಿಸ್ಟೇಕ್ ಮಾಡಿದೆ. ಅದೇ ನಮ್ಮಿಬ್ಬರದು ಸಿಂಪ್ಟಮ್ಸ್ ಅದು, ಓ ನಾನು ಏನೋ ಮಿಸ್ಟೇಕ್ ಮಾಡಿದೆ, ಅದಕ್ಕೆ ಮೇಡಮ್ ನನ್ನ ನೋಡ್ತಾ ಇದಾರೆ, ಬೇರೆ ಕೆಲಸ ಮಾಡಿದೆ ಅಂತ ಅನ್ಕೊಳ್ತಾರೆ. ಹಿಂಗೆ ನೋಡ್ತಿರ್ತೀನಿ ಅಷ್ಟೇ, ಅಂದ್ರೆ ಅವ್ರಿಗೆ ಮಿಸ್ಟೇಕ್ ಮಾಡಿದೀನಿ ಅನ್ನೋದು ಗೊತ್ತಾಗುತ್ತೆ. ಬಿಕಾಸ್ ನಾನು ಮಾತಾಡಿದ್ರೆ ಇಬ್ಬರದು ವಾಯ್ಸ್ ಓವರ್ಲ್ಯಾಪ್ ಆಗುತ್ತಲ್ಲ, ಆ ಕಾರಣಕ್ಕೆ ಜಸ್ಟ್ ನಾನು ಹಿಂಗೆ ಲುಕ್ ಕೊಟ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಓ ಏನೋ ಮಿಸ್ಟೇಕ್ ಮಾಡಿದ್ದೀನಿ ಅಂತ. ಈಗೇನು ಮಿಸ್ಟೇಕ್ ಮಾಡಿದ್ರು ಹೇಳಿ. ಕಾಫಿಗೆ ಯಾರ್ ನೀರ್ ಹಾಕ್ತಾರೆ? ಕಾಫಿ ಯಾವಾಗ್ಲೂ ಗಟ್ಟಿಯಾಗಿ ಮಾಡ್ಬೇಕು. ಹೌದಾ? ಏನೋ ಒಂದ್ ಫ್ಲೋನಲ್ಲಿ ಹೇಳ್ಬಿಟ್ಟೆ ಅಷ್ಟೇ. ಕನ್ನಡಿಗರು ಭಾಗ್ಯಂನವ್ರು ಕಾಫಿಗೆ ನೀರ್ ಹಾಕಲ್ಲ, ಬೇರೆ ನೀರ್ ಹಾಕಿ ಹಾಕ್ತಾರೆ. ಅಂದ್ರೆ ಕಾಫಿ ನಮ್ಗೆ ಚೆನ್ನಾಗಿ, ನೀವ್ ಎಷ್ಟೊಂದ್ ಸರಿ ನೀವೇ ನಾ ಮಾಡೋ ಕಾಫಿ ಫ್ಯಾನ್ ಆಗಿದ್ದೀರಾ? ಹಂಗಿರುವಾಗ ಗಟ್ಟಿ ಹಾಲಲ್ಲಿ ಮಾಡಿದ್ರೇನೆ ಕಾಫಿ ಟೇಸ್ಟ್ ಚೆನ್ನಾಗಿ ಬರೋದು. ಪ್ರಿಯಾಂಕಾ ಮ್ಯಾಗಜಿನ್ ಒಂದು ಒಳ್ಳೆ ಹೇಳಿದಿರಿ ನನಗೆ ಅಡುಗೆ ಬರ್ತಿರ್ಲಿಲ್ಲ ಅಂತ. ಸೊ ಎಷ್ಟು ಸತ್ಯ ಎಷ್ಟು ಸುಳ್ಳು? ಅದು ತುಂಬಾನೇ ಸತ್ಯ ಹೇಳ್ಬೇಕಂದ್ರೆ, ಯಾಕಂದ್ರೆ ನನ್ಗೆ ಏನೂ ಗೊತ್ತಿರಲಿಲ್ಲ ಅಡುಗೆ ಬಗ್ಗೆ, ಏನಂದ್ರೆ ಏನೂ ಗೊತ್ತಿರಲಿಲ್ಲ. ಜಾಯಿಂಟ್ ಫ್ಯಾಮಿಲಿ ಆಗಿದ್ರಿಂದ ಮನೇಲಿ ಇಬ್ರು ಹೆಂಗಸರು ಇದ್ರು, ಅಮ್ಮ ಚಿಕ್ಕಮ್ಮ, ಅವರಿಬ್ರು ಅಡುಗೆದು ಮನೆ ಕೆಲಸ ಏನಿದೆಯಲ್ಲ ಕಂಪ್ಲೀಟ್ ಅವ್ರು ನೋಡ್ಕೊಳ್ತಿದ್ರು. ನಂದು ಏನಿದ್ರು ಆಟ ಪಾಠ ಅಂತ ಅನ್ಕೊಂಡು ಎಲ್ಲರನ್ನ ರೇಗಿಸ್ಕೊಂಡು ಚುಡಾಯಿಸ್ಕೊಂಡು ಹಿಂಗೆ ಆರ್ಭಟ ಮಾಡ್ಕೊಂಡು ಇಟ್ಟಿದ್ದೆ. ಹಂಗೆ ಇದು ಮಾಡ್ಕೊಂಡು, ಅಂದ್ರೆ ಮುದ್ದಿನ ಮಗಳು ಅಂತ ಅನ್ಬೋದು ನಮ್ಮ ಮನೇಲಿ ನನ್ನನ್ನ. ಚಿಕ್ಕ ಕೊನೆ ಮಗಳು, ಮತ್ತೆ ಜಾಯಿಂಟ್ ಫ್ಯಾಮಿಲಿನಲ್ಲಿ ಮೂರು ಜನ ಗಂಡ್ ಮಕ್ಳು, ಅಣ್ಣ ಒಬ್ಬ, ನಾಲ್ಕು ಜನ ಗಂಡ್ ಮಕ್ಳು ಮಧ್ಯೆ ನಾ ಒಬ್ಳಲ್ವಾ, ತುಂಬಾ ಮುದ್ದಾಗಿ ಸಾಕಿದ್ರು. ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ನಮ್ಮಅಮ್ಮ ಹಪ್ಪಳ ಎಣ್ಣೆಗೆ ಹಾಕು ಅಂತಂದ್ರು, ನನ್ ಬಾಳಿ ಇಟ್ಟೆ, ಎಣ್ಣೆ ಹಾಕ್ದೆ, ಹಪ್ಪಳ ಹಾಕ್ದೆ, ಅದ್ಮೇಲೇನೆ ಬಂದಿಲ್ಲ. ನಾನ್ ಮತ್ತೆ ಹೋಗ್ಬಿಟ್ಟು ಮನೇಲಿ ಫುಲ್ ನೆಂಟ್ರು, ಏನ್ತಕ್ಕೆ ನೆಂಟ್ರು ಬಂದಿದ್ದಾರೆ ಅಂದ್ರೆ ಗಂಡಿನ ಕಡೆಯವ್ರು ಬಂದಿದ್ದಾರೆ ಹೆಣ್ಣೋಳಕ್ಕೆ. ನೀವೇ ಬಂದಿದ್ದಾಗ ಅಂದ್ರೆ ಇವ್ರಿಗೂ ಗೊತ್ತಿಲ್ಲ ಆ ಇನ್ಸಿಡೆಂಟ್. ನಾನು ಹೋಗ್ಬಿಟ್ಟು ಅಮ್ಮನ ಕಿವಿಲಿ ಹೇಳ್ತಿದ್ದೀನಿ, ನಮ್ಮನೇಲಿ ಹೇಗೆ ಅಂದ್ರೆ ಈಗ ಇಲ್ಲಿ ಸ್ಟವ್ ಇದೆಯಲ್ಲ, ಈ ತರ ಸ್ಟವ್ ಇಲ್ಲಿ ಇಟ್ಟಿದ್ರು, ಕೆಳಗಡೆ ಹೊಲೇಲಿ ಕುತ್ಕೊಂಡು ಅಮ್ಮ ಅಡುಗೆ ಮಾಡ್ತಿದ್ದೆ. ಇದು ಅವಾಗ ಹೋಗ್ಬಿಟ್ಟು ಅಮ್ಮನ ಕಿವಿಲಿ ಹೇಳ್ತಿದ್ದೆ, ಮಾ ಹಪ್ಪಳ ಹಾಕದೆ ಅದ್ ಮೇಲೇನೆ ಬರ್ತಿಲ್ಲ, ಏನ್ ಮಾಡೋದೀಗ ಅಂದ್ಬಿಟ್ಟು. ಅಯ್ಯೋ ರಾಮ, ಎಣ್ಣೆ ಕಾಯ್ದ್ಮೇಲಲ್ವಾ ಹಪ್ಪಳ ಹಾಕ್ಬೇಕು? ಇಷ್ಟು ಸಿಂಪಲ್ ಬೇಸಿಕ್ ಗೊತ್ತಿಲ್ಲ, ಹೆಂಗೆ ಮದ್ವೆ ಮಾಡ್ಕೊಂಡು ನೀನು ಅಂತಂದ್ರು. ಬಟ್ ಇವತ್ ಖುಷಿ ಪಡ್ತಾರೆ ಎಲ್ರು, ನಮ್ಮಅಮ್ಮ ಆಗ್ಬೋದು, ಅಣ್ಣಂದಿರ್ ಆಗ್ಬೋದು, ಹೆಂಗ್ ಕಲ್ತೆ ನೀನ್ ಇಷ್ಟು ಅಡುಗೆಗಳು, ಹೆಂಗ್ ಮಾಡ್ತೀಯಾ ನೀನು ಅಂತಾನೆ ಕೇಳ್ತಾರೆ. ಬಟ್ ನನಗೊಂದು ಆಶ್ಚರ್ಯವಾದ ವಿಚಾರ ಏನಂದ್ರೆ, ಇವರಮ್ಮ ಕೆಲವೊಂದು ಅಡುಗೆನ ಇವ್ರನ್ನ ಕೇಳಿ ಮಾಡ್ತಾರೆ. ಇವಾಗ ಹಂಗಾಗಿದೆ, ನನ್ನೇ ಕೇಳ್ತಾರೆ. ಹೌದು, ಅಡಿಗೆ ಹೆಂಗ್ ಮಾಡ್ತೀನಿ ಅಂತಂದ್ರೆ ಅದ್ರಲ್ಲಿ ಹೆಲ್ತಿ ಇರ್ಬೇಕು ನಮ್ಗೆ. ನಾ ಮಾಡಂತ ಅಡ್ಗೆನಲ್ಲಿ ಮನೇಲಿ ಇರೋಂತ ಪದಾರ್ಥಗಳಾಗ್ಬೇಕು, ಮತ್ತೆ ಅದ್ರಲ್ಲಿ ಹೆಲ್ತ್ ಇರ್ಬೇಕು. ಒಂದ್ ರೆಸಿಪಿ ಮಾಡಿದೆ ಅಂದ್ರೆ ಕಾಳುಗಳು ನೆನ್ಸಿದೆ ನಾನು ಅದನ್ನ ಮೊಳಕೆ ಕಟ್ಟಿದ ಸಾರ್ ಮಾಡೋದಿಕ್ಕೆ ಅಂತನ್ಬಿಟ್ಟು. ಏನ್ ರೆಸಿಪಿ ಮಾಡೋದು, ಏನ್ ಮಾಡ್ ಸರಿ, ಇದನ್ನೇ ರುಬ್ಬಿಟ್ಟು ದೋಸೆ ಮಾಡ್ಬಿಡೋಣ ಅಂತೇಳಿ ಮಾಡ್. ಅದು ಇವತ್ತಿನ ಜನಕ್ಕೆ ಹೆಲ್ತಿ ಅಲ್ವಾ ಅದು? ಸೊ ಅಂತ ರೆಸಿಪೀಸ್ ಎಲ್ಲ ನಾನು ಅಮ್ಮಂಗೂ ಹೇಳ್ಕೊಡ್ತೀನಿ. ಅವ್ರಿಗೂ ವಯಸ್ಸಾಗಿದೆ, ಮಂಡಿ ನೋವು ಇರೋದ್ರಿಂದ ಇದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಅಂದ್ರೆ ರೆಸಿಪಿನ ಮಾಡ್ತೀವಲ್ಲ, ಜನನೂ ಇಷ್ಟ ಪಡ್ತಾರೆ, ಅದು ಹೆಲ್ದಿ ರೆಸಿಪಿ ಅಲ್ವಾ? ಯಾಕಂದ್ರೆ ಕೆಲವರು ಇವಳು ನನಗೆ ಹೇಳ್ಕೊಟ್ಟಿದ್ದು ಸೇಮ್ ಮಸಾಲ ಪದಾರ್ಥಗಳು ಪುಡಿ ಮಾಡಿ ಉಪಯೋಗಿಸ್ರೆ ಅದೇ ರೆಸಿಪಿ ಒಂಥರ ಬರುತ್ತೆ, ಹಸಿ ಮಸಾಲನ ಹುರಿದು ರುಬ್ಬಿ ಹಾಕಿದ್ರೆ ಒಂಥರ ಬರುತ್ತೆ. ಈ ತರ ಹೆಂಗೆ ಅಂತಂದ್ರಣ್ಣ, ಇವಾಗ ಈರುಳ್ಳಿನ ಹಾಗೆ ಡೈರೆಕ್ಟ್ ರುಬ್ಬಿಟ್ಟು ಗ್ರೇವಿ ಮಾಡ್ತೀವಿ, ಅಥವಾ ಏನಾರ ಒಂದು ರೈಸ್ ಬಾತ್ ಮಾಡ್ತೀವಿ, ಆ ಟೇಸ್ಟ್ ಬೇರೆ ಬರುತ್ತೆ. ಅದನ್ನ ಎಣ್ಣೆಲಿ ಫ್ರೈ ಮಾಡ್ಬಿಟ್ಟು ಪೇಸ್ಟ್ ಮಾಡ್ಕೊಂಡು ಮಾಡಿದ್ರೆ ಅದೇ ಟೇಸ್ಟ್ ಬೇರೆ ಬರುತ್ತೆ. ಮತ್ತೆ ಈ ಮೆಣಸಿನ್ಕಾಯಿ, ಧನ್ಯ ಇದನ್ನೆಲ್ಲ ರಾಗಿ ಹುರಿದ್ಬಿಟ್ಟು ಹಾಕಿದ್ರೆ ಒಂದ್ ಟೇಸ್ಟ್ ಬರುತ್ತೆ, ಅದ್ ಪುಡಿ ಬರುತ್ತೆ, ಆ ಪುಡಿಗಳನ್ನ ಬಳಸಿದ್ರೆ ಅದೇ ಬೇರೆ ಟೇಸ್ಟ್ ಬರುತ್ತೆ. ತುಂಬಾ ಡಿಫ್ರೆನ್ಸ್, ಸಿಕ್ಕಾಪಟ್ಟೆ ಚೇಂಜಸ್ ಇರುತ್ತೆ. ನೀವು ನನ್ನ ನೋಡ್ತಾ ಇದ್ರಲ್ಲ, ನನ್ನ ಸರಿಯಾಗಿ ನೋಡಿ. ಯಾಕಂದ್ರೆ ಒಂದಿನ ಸಂಡೆ ನಾನು ತಲೆ ಕೆಟ್ಟು ಒಂದ್ ಮೊಟ್ಟೆ ಬಿರಿಯಾನಿ ನಾನೇ ಮಾಡ್ಬೇಕು ಅಂತಂದಾಗ ನಮ್ ಗಿರೀಶ್ ಅವ್ರ ಚಾನಲ್ ನೋಡಿ ಅದ್ಭುತವಾದ ಮೊಟ್ಟೆ ಬಿರಿಯಾನಿ ಮಾಡಿದೆ ಸ್ನೇಹಿತರೆ, ಸಕ್ಕತ್ತಾಗಿತ್ತದು. ನಮ್ಮ ಮನೆಯಲ್ಲ ನೀನು ಈ ರೇಂಜ್ ಮೊಟ್ಟೆ ಬಿರಿಯಾನಿ ಮಾಡಿದ್ಯಾ ಅಂತ ಕೇಳಿದ್ರೆ, ಹಾಗಾಗಿ ಥ್ಯಾಂಕ್ಸ್ ಟು ಗಿರೀಶ್ ಅಂಡ್ ಭಾಗ್ಯ ಮೇಡಮ್ಗೆ, ಅದ್ಭುತವಾಗಿರುತ್ತೆ. ಮತ್ತೆ ಡೀಟೇಲ್ಸ್ ಇರುತ್ತೆ ನಿಮ್ಮಲ್ಲಿ? ಎಸ್ ಸರ್. ಹೆಂಗ್ ಮಾಡ್ಬೇಕು ಏನು ಅಂತ? ಖಂಡಿತ ಡೀಟೇಲ್ಸ್ ಇರುತ್ತೆ ಸರ್. ನಮ್ಮಲ್ಲಿ ಉದ್ದೇಶ ಏನಂದ್ರೆ, ನಾನು ಪ್ರತಿಯೊಂದು ಅಡುಗೆ ಮಾಡ್ಬೇಕಾದ್ರೆ ಕೆಲವರು ಕೇಳ್ತಾರೆ ಇಷ್ಟೊಂದು ಡೀಟೇಲ್ ಆಗಿ ಹೇಳ್ಬೇಕಾ ಅಂತ. ಬಟ್ ನನ್ನ ಉದ್ದೇಶ ಏನಂದ್ರೆ,
ಯಾರಿಗೂ ಅಡುಗೆ ಮಾಡಕ್ ಬರಲ್ಲ, ಇನ್ಗ್ರೀಡಿಯನ್ಸ್ ಕೊಟ್ಬಿಟ್ರೆ ಅವರು ಫಸ್ಟ್ ಟೈಮ್ ಲೈಫಲ್ಲಿ ಅಡುಗೆ ಮಾಡಿದ್ರು ಅವ್ರು ಹೋಗಿ ಆ ವಿಡಿಯೋ ನೋಡಿ ಅಡುಗೆ ಮಾಡಬೇಕು. ಅದು ನನ್ನ ಉದ್ದೇಶ. ಇಲ್ಲ, ನಮ್ಮನೇಲೆ ಎಕ್ಸಾಂಪಲ್ ಇದ್ದಾರೆ. ಲಾಸ್ಟ್ ಮಂತ್ ಎಲ್ಲ ನಾನು ಹುಷಾರ್ ತಪ್ಪ ಮನ್ಗಿದ್ದೆ, ವಿಡಿಯೋ ನೋಡ್ಕೊಂಡು ಇವರೇ ಅಡಿಗೆ ಮಾಡಿದ್ದಾರೆ ಫಸ್ಟ್ ಟೈಮ್. ಭಾಗ್ಯ ಟಿವಿ ನಾನೇ ವಿಡಿಯೋ ಮಾಡಿದ್ದು. ಹೌದು, ನಾನೇ ಅಡಿಗೆ ಮಾಡಿದ್ದು. ನಿಮ್ ಸಿನಿಮಾ ನೀವೇ ನೋಡಿದ್ರೆ ಹಂಗೆ ಸೂಪರ್. ಸೊ ಬಟ್ ನೀವೇನೋ ಕ್ಯಾಬ್ ಡ್ರೈವರ್ ಅಂತ ಕೇಳಿದ್ರಿ. ಹ್ಮ್, ಹೌದು ಸರ್. ಈಗಾಗಲೇ ತಮಗೆ ತಿಳಿಸಿದ್ದೆ ಮೊದಲೇ. ನಾನು ಬಂದು ಮೊದಲು ಡ್ರೈವರ್ ಆಗಿದ್ದೆ, ಡ್ರೈವರ್ ಆಗಿದ್ದು ಫೋಟೋಗ್ರಾಫರ್ ಆದೆ, ಫೋಟೋಗ್ರಾಫರ್ ಆಗಿ ಯೂಟ್ಯೂಬರ್ ಆದೆ. ಹೌಸ್ ವೈಫ್ ಆದ್ರೂ ನಂದು ಹೇಗೆ ಜರ್ನಿ ಅಂತ ಅಂದ್ರೆ, ಫಸ್ಟ್ ಒಂದಷ್ಟು ದಿವಸ ಮಕ್ಳ ಜೊತೆ ಕಾಲ ಕಳೀತಿದ್ದೆ. ಒಂದಷ್ಟು ವರ್ಷ ಆದ್ಮೇಲೆ ಮಕ್ಳು ಸ್ಕೂಲ್ಗೆ ಹೋಗಕ್ ಶುರು ಮಾಡಿದ್ರು. ಸುಮ್ನೆ ಕೂತ್ ಏನ್ ಮಾಡೋದು ಅಂತ ಅನ್ಬಿಟ್ಟು ಪ್ಲೇನ್ ಸಾರೀಸ್ ತಗೊಂಡು ಅದಕ್ಕೆ ಚಿಮ್ಕಿ ವರ್ಕ್ ಮಾಡೋದು, ಅದು ಫುಲ್ ಹೊಲಿಯೋದು. ಅದಾದ್ಮೇಲೆ ಥ್ರೆಡ್ ವರ್ಕ್ ಅಂತ ಮಾಡಿದೆ, ಅದು ಸ್ವಲ್ಪ ದಿವಸ ಕಾಲ ಕಳೆದೆ. ಅದಾದ್ಮೇಲೆ ಸಾರಿಗೆ ಕುಚ್ಚು ಕಟ್ಟೋದು, ಕ್ರೋಷಾ ವರ್ಕ್ ಅಂತಾರೆ, ಅದ್ರಲ್ಲಿ ಸ್ವಲ್ಪ ಕಾಲ ಕಳೆದೆ. ಇದೆಲ್ಲ ಮುಗ್ದಾದ್ಮೇಲೆ ಇದೆಲ್ಲ ಟೈಮ್ ಪಾಸ್ಗೆ ಹೋಗ್ತಾಗೋಸ್ಕರ ಮಾಡ್ತಿದ್ದಿದ್ದು. ನೆಕ್ಸ್ಟು ಜೀವನಕ್ಕೆ ಏನಾರ ಒಂದು ಮಾಡಬೇಕು, ನಾನು ಇವ್ರಿಗೇನೋ ಒಂದು ಸಪೋರ್ಟ್ ಮಾಡ್ತಾ ನಿಂತ್ಕೋಬೇಕು, ಮಕ್ಳ ಎಜುಕೇಷನ್ ಕಡೆ ಗಮನ ಕೊಡಬೇಕು ಅಂದವಾಗ ಈ ಐಡಿಯಾ ಬಂದು. ಇದು ಹೇಗೆ ಅಂದರೆ, ಏನೂ ಕಲ್ತಿಲ್ಲ ನಿಮ್ಗೆ ಗೊತ್ತಿದ್ದಂಗೆ, ಆಲ್ರೆಡಿ ನಾನು ಹೇಳ್ದಂಗೆ ಏನು ಅಡುಗೆ ಬಗ್ಗೆ ಗಾಳಿಗಂದ ಗೊತ್ತಿರಲಿಲ್ಲ. ಪ್ರತಿ ಒಂದು ಇವತ್ತಿಗೂ ಕಲಿತಾ ಅಡುಗೆಗಳು ಮಾಡ್ತಾ ಹೋಗ್ತಿದ್ದೀನಿ. ಬಟ್ ಭಾಗ್ಯ ಟಿವಿ ಅಂತ ಈ ಕುಕಿಂಗ್ ಚಾನಲ್ ಯೂಟ್ಯೂಬಲ್ಲಿ ಮಾಡಬೇಕು, ನಿಮ್ಮ ಐಡಿಯಾನ ಮೇಡಮ್ ಐಡಿಯಾನ? ಸರ್, ಆ್ಯಕ್ಚುಲಿ ನಾನು ಮೊದಲು ನಾನು ಕ್ಯಾಮ್ರಾಮನ್ ಆಗಿದ್ದರಿಂದ ನನ್ನ ಹತ್ರ ಬಂದು ಆಫೀಸ್ ಇತ್ತು, ಲೈಟ್ ಇತ್ತು, ಕೆಲವೆಲ್ಲ ಲೈಟೆಲ್ಲ ನಾನು ಯೂಟ್ಯೂಬ್ ಬರೋಕ್ಕೆ ಮುಂಚೆನೇ ತೊಗೊಂಡಿದ್ದೆ. ಟು ಬಿ ಫ್ರ್ಯಾಂಕ್, ಇವನ್ ಈ ಸ್ಟ್ಯಾಂಡ್ ಇರ್ಬೋದು, ಪ್ರತಿಯೊಂದು ತೊಗೊಂಡೆ. ನನಗೆ ಟೆಕ್ ಚಾನಲ್ ಮಾಡಬೇಕು ಅಂತ ಆಸೆ ಇತ್ತು, ಮಾಡಿದ್ದೆ. ಕೆಲವು ಸ್ನೇಹಿತರು ರೆಸಿಪಿ ತುಂಬ ಚೆನ್ನಾಗಿದೆ ಮಾಡಿ ಅಂತ, ಹಾಗೆ ನಾವು ಬೇರೆ ಬೇರೆ ಚಾನಲ್ಸ್ ಎಲ್ಲ ನೋಡ್ತಾ ಇದ್ವಿ. ಬಟ್ ಆಗೆಲ್ಲ ಅಷ್ಟೊಂದು ರೆಸಿಪಿ ಚಾನಲ್ಸ್ ಇರಲಿಲ್ಲ, ಎಲ್ಲರಿಗೂ ಒಂದು 20,000. ಸರ್, ಕರೆಕ್ಟ್ 2017. ಹೌದು, ಆರು ವರ್ಷ ಅರೌಂಡ್ ಸಿಕ್ಸ್ ಸೆವೆನ್ ಇಯರ್ಸ್ ಬ್ಯಾಕು. ಆಗ ಜಿಯೋ ಬಂದಿತ್ತು, ಆಗ ರೆಸಿಪೀಸ್ ನೋಡ್ತಾ ಇದ್ರು ಎಲ್ಲರು. ಬಟ್ ನಾನು ಬಂದು ಜಿಯೋ ಬರೋದಕ್ಕೂ ಮೊದಲೇ ಆಫೀಸಲ್ಲಿ ಸುಮಾರು 2008 ನಾನು ಬಂದು ಮನೆಗೆಲ್ಲ ಇಂಟರ್ನೆಟ್ ಹಾಕೊಂಡಿದ್ದೆ. ಯಾಕಂದರೆ ನಿಮಗೆ ಯೂಟ್ಯೂಬ್ ಬಂದಿದ್ದು ಮೋಸ್ಟ್ಲಿ 2005 ಯೂಟ್ಯೂಬ್ ಬಂದಿದ್ದು. ನಾನು 2008 ಯೂಟ್ಯೂಬ್ ನೋಡ್ತಾ ಬಂದೆ. ನಾನು ಫೋಟೋಗ್ರಫಿ ಕಲ್ತಿದ್ದು ಯೂಟ್ಯೂಬಿಂದನೇ, ಎಡಿಟಿಂಗ್ ಕಲ್ತಿದ್ದು ಯೂಟ್ಯೂಬಿಂದನೇ, ಈವನ್ ಯೂಟ್ಯೂಬ್ ಬಗ್ಗೆ ವೀಡಿಯೋಸ್ ಹೆಂಗೆ ಮಾಡೋದು ಅಂತ ಕಲ್ತಿದ್ದು, ಯೂಟ್ಯೂಬ್ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಕಲ್ತಿದ್ದು ನನಗೆ ಯೂಟ್ಯೂಬೇ. ಯೂಟ್ಯೂಬೇ ನನ್ನ ಗುರು ಆ್ಯಕ್ಚುಲಿ. ಯೂಟ್ಯೂಬಿಂದನೇ ಪ್ರತಿಯೊಂದು ಕಲಿತು ನಾವು ಮಾಡ್ತಾ ಇರ್ತಕ್ಕಂಥದ್ದು. ಗ್ರೇಟ್. ಇವತ್ತು ನಾವು ಎಷ್ಟೋ ರೆಸಿಪಿ ಓಪನ್ ಆಗಿ ಹೇಳ್ತೀನಿ ಸರ್, ಕೆಲವೆಲ್ಲ ನಮಗೆ ಗೊತ್ತು, ಕೆಲವೊಂದು ಎಷ್ಟೋ ರೆಸಿಪಿ ನಮಗೆ ಗೊತ್ತಿರಲ್ಲ, ಬೇರೆ ರಾಜ್ಯದ್ದು ಆಗ್ಬೋದು, ಆಂಧ್ರದೇ ಆಗ್ಬೋದು, ತಮಿಳ್ನಾಡ್ದೇ ಆಗ್ಬೋದು, ಕೆಲವೇ ಗೊತ್ತಿರಲ್ಲ. ಬಟ್ ಅಲ್ಲಿರ್ತಕ್ಕಂಥ ಹೇಗೆ ಅಂದ್ರೆ ಆ ರೆಸಿಪೀಸ್ ನಾನು ನೋಡ್ತೀನಿ, ನೋಡಾದ್ಮೇಲೆ ನಮ್ಮ ಟೇಸ್ಟ್ಗೆ ಅನುಗುಣವಾಗಿ ಏನ್ ಮಾಡ್ಕೋಬಹುದು, ಏನ್ ಬದಲಾವಣೆ ಕೊಡ್ಬೋದು ಅಂತ ಅಂದ್ಬಿಟ್ಟು ಅದ್ ಟ್ವಿಸ್ಟ್ ಚೇಂಜ್ ಮಾಡ್ಕೋತೇನೆ. ಆಗ ನಮಗ್ ಬೇಕಾದಂತ ಟೇಸ್ಟ್ ಸಿಗುತ್ತೆ. ಹೀಗೆ ಕಲಿತಾ ಇವತ್ತಿಗೂ ನನ್ ಮನೆಗೆ ಅಡಿಗೆ ಮಾಡ್ಬೇಕಂದ್ರೆ ನಾನು ತಲೆ ಕೆಡಿಸ್ಕೋತೀನಿ ಏನ್ ಮಾಡ್ಲಿ ಅಂತ. ಬಟ್ ರೆಸಿಪಿಗಾದ್ರೆ ನಾನ್ ರೆಡಿ ಇರ್ತೀನಿ, ಆ ತರ ಆಗ್ಬಿಟ್ಟಿರ್ತೀನಿ. ಹೌದು, ಅಂದ್ರೆ ಒಂದ್ 4-5 ಪ್ರಮಾಣದಲ್ಲಿ ಮಾಡ್ತೀವಿ. ನಾವೇ 4 ಇದೀವಲ್ವಾ, ಪ್ರಯೋಗ ಮಾಡ್ತೀವಿ ಗಿರೀಶ್ ಅವ್ರ ಮೇಲೆ. ಅಲ್ಲಿ ಔಟ್ಪುಟ್ ತಗೊಳ್ತೀವಿ, ದೇವ್ರಿಗೆ ನೈವೇದ್ಯ ಇಡ್ಬೇಕು. ನೈವೇದ್ಯ ಇಟ್ಟಿದ ತಕ್ಷಣ ರೀ ಅಂತ ನೋಡ್ತಿರ್ತೀನಿ ಇವ್ರು, ಏ ರೇ ಅಂತ ಇರ್ತಾರೆ. ಅಂದ್ರೆ ಇವ್ರು ಫೋಟೋಸ್ ಎಲ್ಲ ತಗೋಬೇಕಲ್ವಾ ಔಟ್ಪುಟ್ ಫೈನಲ್, ಪ್ಲೀಸ್ ಟೇಸ್ಟ್ ಮಾಡಿ ಹೇಗಿದೆ ಹೇಳಿ, ಹೇಗಿದೆ ಹೇಳಿ ಅಂತ ಹಿಂದೆ ಬಿದ್ದಿರ್ತೀನಿ. ಆಗ ತಿನ್ಬಿಟ್ಟು ಚೆನ್ನಾಗಿ, ಅಂದ್ರೆ ಇವ್ರಿಗೆ ಕಾನ್ಫಿಡೆಂಟ್ ಇರುತ್ತೆ, ಏ ಚೆನ್ನಾಗಿ ಮಾಡಿರ್ತೀಯ ಬಿಡಮ್ಮ. ನನಗೆ ಸ್ಟಾರ್ಟಿಂಗ್ ಅದು ಪ್ರೀತಿ ಅನಿಸ್ತಾ ಇತ್ತು, ಆಮೇಲೆ ಗೊತ್ತಾಗ್ತಾ ಇತ್ತು ಮಾಡಿರೋ ಟೇಸ್ಟ್ ನನ್ನ ಮೇಲೆ ಪ್ರಯೋಗ ಮಾಡ್ತಾರೆ ಅಂತ, ಅವಾಗ ಗೊತ್ತಾಯ್ತು. ಅಂದ್ರೆ ಇನ್ ಯಾರು ಇಲ್ಲ, ಮಕ್ಳು ಬಿಸಿ ಇರ್ತಾರೆ ಅಥವಾ ಸ್ಕೂಲ್ಗೆ ಹೋಗಿರ್ತಾರೆ ಕಾಲೇಜ್ಗೆ ಸ್ಕೂಲ್ಗೆ, ಅಂತ ಟೈಮಲ್ಲಿ ಇವರೇ ಅಲ್ವಾ ಹೇಳ್ಬೇಕು. ನನಗೆ ನಾನು ಮಾಡೋದೆಲ್ಲಾನು ಚೆನ್ನಾಗೇ ಇರುತ್ತೆ. ಮತ್ತೆ ಹೇಳ್ಬೇಕು ಅಂದ್ರೆ ನಾನು ತುಂಬಾ ಫುಡಿ ಏನಲ್ಲ, ತಿನ್ಕೊಂಡೇ ಇರಬೇಕು, ಆ ವೆರೈಟಿ ಮಾಡಿ ತಿನ್ಬೇಕು, ಈ ವೆರೈಟಿ ಮಾಡಿ ತಿನ್ಬೇಕು, ಆ ಥರ ಏನೇ ಇಲ್ಲ. ಅದು ಎಷ್ಟೇ ಟೇಸ್ಟಿ ಆಗಿರ್ಲಿ, ಇಷ್ಟು ಅಂದ್ರೆ ಇಷ್ಟೇ ತಿನ್ಬೇಕು, ಅದಕ್ ಮೇಲೆ ತಿನ್ನೋದೇ ಇಲ್ಲ ನಂದು ಆ ಪ್ರಿನ್ಸಿಪಾಲಿಟಿ. ಹಂಗಾಗಿ ಇವ್ರಿಗೆ ಹೇಳ್ತೀನಿ, ನೀವೇ ಟೇಸ್ಟ್ ಮಾಡಿ ಪ್ಲೀಸ್ ಅಂತ. ಯಾಕೆಂದ್ರೆ ನಾವು ಆಹಾರನ ತುಂಬಾ ಆಸ್ವಾದಿಸ್ತೀವಿ, ತುಂಬಾ ಗೌರವಿಸ್ತೀವಿ. ಹೌದು, ಖಂಡಿತ ಸರ್. ನಮ್ಗ ಆ ಎಕ್ಸ್ಪೀರಿಯನ್ಸ್ ಆಗಿದ್ರು ನಮ್ಗ ಅವರಷ್ಟು ಅದನ್ ಫೀಲ್ ಮಾಡಿ ತಿನ್ಬೇಕು ಅನ್ನಂತ ಇದ್ ಬರೋದಿಲ್ಲ. ಹಂಗಾಗಿ ಆ ಭೋಜನ ಪ್ರಿಯ ಆಮೇಲೆ ನಾನು ಅವಳು ಟೇಸ್ಟ್ ಕೊಡೋದಕ್ಕೆ ಶುರು ಮಾಡಿದ್ಮೇಲೆ ಆಮೇಲೆ ನಾನು
ತಿಂದು ತದನಂತರ ಔಟ್ಪುಟ್ ಹೆಂಗ್ ಬಂದಿದೆ ಅನ್ನೋದನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಹೆಲ್ಪ್ ಆಗುತ್ತೆ, ಅಂದ್ರೆ ಕಾನ್ಫಿಡೆಂಟ್ ಇಂದ ಮಾತಾಡಬಹುದು. ಫೈನಲ್ ಔಟ್ಪುಟ್ ಏನ್ ಬಂದಿದೆ, ಅಲ್ಲಿ ಏನಾದ್ರು ಉಪಕಾರ ಕಮ್ಮಿ ಇದೆಯಾ ಅಥವಾ ಖಾರ ಹೆಚ್ಚಿದ್ಯಾ ಅದೆಲ್ಲ ನೋಡ್ಬೇಕಲ್ವಾ. ಅದನ್ನ ನೋಡ್ಕೊಂಡು ನಾನು ಖಂಡಿತ ಯಥಾವತ್ತಾಗಿ ಏನಿದೆ ಅದನ್ನ ನಾನು ಹೇಳ್ತೀನಿ. ಕೆಲವರು ಭಾಗ್ಯ ಟಿವಿಯವರು ಫೇಮಸ್ ಅಂತ ಗೊತ್ತು, ಹೆಸರು ಮಾಡಿದ್ರೆ ಅಂತ ಗೊತ್ತು, ಬಟ್ ಅದು ಹಿಂದಿನ ಶ್ರಮ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಬಟ್ ಎಲ್ಲರೂ ಅಡುಗೆ ಮಾಡ್ತಾರಿಲ್ಲ ಅಂತಲ್ಲ ಪ್ರತಿಯೊಬ್ಬರು. ಬಟ್ ಇವಳು ಏನು ಮಾಡ್ತಾಳೆ ಅಂದರೆ, ಜನರಲ್ ಆಗಿ ಮನೆಗೇನು ಮಾಡಬೇಕು ಅದನ್ನು ಸಪ್ರೇಟಾಗಿ ಮಾಡಿ ರೆಸಿಪಿ ಬೇಕಂತ ಅಡುಗೆನೇ ಸಪ್ರೇಟ್ ಮಾಡ್ತಕ್ಕಂಥದ್ದು. ಯಾಕೆಂದರೆ ನಾವು ಬಂದು ಎಲ್ಲ ವಿಡಿಯೋದಲ್ಲೂ ಹೇಳೋ ಹಾಗೆ ಜಸ್ಟ್ ನಾವು ಮಾಡಿದ ಅಡುಗೆನ ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ಒಂಥರ ಪ್ರತಿಯೊಂದು ಅಡುಗೆನೂ ಅಷ್ಟೇ ನಾವು ನೈವೇದ್ಯ ಮಾಡಿ ತಗೊಳ್ತಕ್ಕಂಥದ್ದು ಪ್ರಸಾದವಾಗಿ ಆ ಥರ ಇರುತ್ತೆ. ಬಟ್ ಅದರಿಂದ ಏನಾಗುತ್ತೆ, ಎರಡೆರಡು ಅಡುಗೆಗಳು ಮಾಡಬೇಕು, ಎರಡೆರಡು ಸರಿ ಮಾಡಬೇಕು ಅಡುಗೆಗಳು. ಬಟ್ ಏನಾಗುತ್ತೆ ಅಂದರೆ ನೋಡಿ, ಈ ಒಂದು ಸ್ಟವ್ ನಿಮ್ಗೆ ಗೊತ್ತು ಹಬೆ, ಇವನ್ನು ಅಡುಗೆ ಮಾಡೋದು ಒಂದು ಪಾತ್ರೆಗಳೆಲ್ಲ ಬಿಸಿ ಆಗುತ್ತೆ ಹಬೆ, ಈ ಲೈಟು ಹಬೆ, ಈ ಒಂದು ಎನ್ವೈರ್ಮೆಂಟ್ ಅಲ್ಲಿ ನಾವೊಂದು ಖಂಡಿತ ಮೂರು ಅವರ್ ಒಂದೊಂದು ರೆಸಿಪಿನ ಶೂಟ್ ಮಾಡಿ, ಎರಡರಿಂದ ಮೂರು ಅವರ್ ಖಂಡಿತ ಬೇಕು. ಅದನ್ನು ರೆಡಿ ಮಾಡಿಕೊಂಡು ಶೂಟ್ ಮಾಡಿ ಔಟ್ಪುಟ್ ತೆಗಿಯೋಷ್ಟೊತ್ತಿಗೆ ಎರಡು ಮೂರು ಅವರ್ ಬೇಕಾಗುತ್ತೆ, ಡಿಪೆಂಡ್ ಅಪಾನ್ ರೆಸಿಪಿ, ಒಂದು ಸ್ವಲ್ಪ ಏರುಪೇರ್ ಆಗ್ಬೋದು. ಸೊ ಒಂದು ಅಡುಗೆಗೆ ಸ್ನೇಹಿತರೆ ನೋಡಿ, ಮೂರು ಅವರ್ ಒಂದು ಸ್ನೇಹಿತರೆ ಒಂದು ಸಾವಿರ ಅಡುಗೆ ಮಾಡಿದರೆ, 3,000 ಗಂಟೆಗಳನ್ನ ಅವರು ಅಡುಗೆ ಮನೆಯಲ್ಲಿ ಕಳೆದಿದ್ದಾರೆ. ಹೌದು, 3,000 ಅವರ್ಸ್. ಎಸ್, ಅದಕ್ಕೆ ಭಾಗ್ಯ ಟಿವಿ ಬರ್ತದೆ. ಎಸ್ ಸರ್, ಖಂಡಿತ ಸರ್, ಶ್ರಮ ಇಲ್ಲದಾಗಲ್ಲ. ಹೌದು ಖಂಡಿತ, ನಮ್ಮ ಫಾರ್ಮಲ್ ಇದೆಯಲ್ಲ ಯೂಟ್ಯೂಬಲ್ಲಿ, ಈ ಒಂದು 3,000 ಗಂಟೆಗಳನ್ನ ಫಿಲ್ ಮಾಡೋದೇ ಮಾನಿಟೇಷನ್ ಆಗೋದು ಅಂತ. ವೆರಿ ನೈಸ್. ಖುಷಿಯಾಗಿ ಮಾಡ್ತಿದೀವಿ, ಯಾರಿಗಿಂತ ಅವಕಾಶ ಸಿಗುತ್ತೆ ಹೇಳ್ರಿ, ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಕೆಲಸ ಮಾಡಂತದ್ದು. ಬಟ್ ಏನಪ್ಪಾ ಅಂದ್ರೆ, ಮನೇಲೆ ವರ್ಕ್, ಮನೇಲೆ ಎಡಿಟಿಂಗು, ಮನೇಲೆ ಅಪ್ಲೋಡಿಂಗು, ಎಲ್ಲಾನು ಮನೆಗೆ ಬರುತ್ತೆ ಅಷ್ಟೇ. ಕ್ರಿಯೇಟ್ ಫುಲ್ ಟೈಮ್? ಹೌದು, ಫುಲ್ ಟೈಮ್. ಒನ್ ಟೈಮಲ್ಲಿ ನಾವು ಹೊರಗಡೆ ಕೆಲಸ ಮಾಡ್ಬೇಕಾದ್ರೆ ತುಂಬ ಕಣ್ಣ ನೀರು ಹಾಕಿದ್ದೀನಿ ಪರಮವ್ರೆ, ಮತ್ತೆ ಮಕ್ಕಳನ್ನ ಬಂದು ನಾವು ಹೋಟ್ಲು ಮಾಡಿದ್ವಿ, ಆಗ ಹೋಟ್ಲಿಗೆ ನಾವು ಇಬ್ಬರು ಹೋಗ್ತಾ ಇದ್ವಿ, ಮಕ್ಕಳು ಮನೇಲಿ ಇರಿಸ್ಬಿಟ್ಟು ಹೋಗ್ತಾ ಇದ್ವಿ. ಸಮ್ಮರ್ ಸೀಸನಲ್ಲಿ ಮಕ್ಕಳ ಜೊತೆ ಇರೋಕೆ ಆಗ್ತಾ ಇಲ್ಲವಲ್ಲ ಅಂದ್ಬಿಟ್ಟು ನಾವು ತುಂಬ ಕಣ್ಣ ನೀರು ಹಾಕೊಂಡು ಗಾಡೀಲಿ ಹೋಗಿದ್ದೀವಿ. ಅದಂತೂ ಸತ್ಯ ಇರತಕ್ಕಂಥದ್ದು, ನಮಗೆ ಮಕ್ಕಳಂದ್ರೆ ತುಂಬ ಇಷ್ಟ. ಬಟ್ ನಾವು ಹೋಟ್ಲು ಮಾಡಬೇಕಾದ್ರೆ, ಹೋಟ್ಲಲ್ಲಿ ಇರಬೇಕಾದ್ರೆ ನಮಗೆ ಬೃಷ್ಟಾನ ಭೋಜನ ಕಣ್ಮುಂದೆ ಇರತಕ್ಕಂಥದ್ದು. ಅದಿದ್ರೂ ಸಹ ಏನಾಗ್ತದೆ ಅಂತಂದರೆ ನಮಗೆ ಗಂಟಲೊಳಗಡೆ ಇಳಿತಾ ಇರಲಿಲ್ಲ, ಯಾಕೆಂದರೆ ಅಲ್ಲಿನ ಜೀವನನೇ ಬೇರೆ ಇತ್ತು. ಬಟ್ ಮಕ್ಕಳು ಮನೇಲಿರ್ತಾ ಇದ್ರು. ಬಟ್ ನಾವಾಗೆಲ್ಲ ತುಂಬ ನಾವು ಮಕ್ಕಳ ಜೊತೆ ಇದ್ರೆ ಎಷ್ಟು ಚೆನ್ನಾಗಿರೋದು ಅಂತ, ಒಂದು ದಿನ ನಮಗೆ ಫುಲ್ ಡೇ ಇದ್ದರೆ ಸಾಕಾಗಿರೋದು, ಏನೋ ಒಂಥರ ಆನಂದ ಆಗೋದು. ಬಟ್ ತುಂಬ ನೋವು ಪಟ್ಟಿದ್ವಿ, ಬಟ್ ಆ ನೋವಿಗೆ ಪ್ರತಿಫಲವಾಗಿ ಇವತ್ತು ದೇವರು ಅಷ್ಟೇ ಸುಖ ಸಂತೋಷ ಕೊಟ್ಟಿದ್ದಾನೆ. ಇವತ್ತು ಮಕ್ಕಳ ಜೊತೆ ಸದಾಕಾಲ ಇರ್ತೀವಿ, ಫುಲ್ ಟೈಮ್ ಇರ್ತೀವಿ, ಅದೇ ನಮಗೊಂದು ನಿಜವಾದ ಖುಷಿ. ಇಬ್ಬರು ಹೋಟೆಲಲ್ಲಿ ಸಮಯ ಕಳಿಬೇಕಾದ್ರೆ ಅಲ್ಲಿ ಯಾರ ಮಕ್ಕಳು ಬಂದ್ರೆ ಇವೆರಡು ಏನ್ ಮಾಡ್ತಿದ್ದಾವೋ, ಆಗಿನ್ನು ಸ್ವಲ್ಪ ಚಿಕ್ಕ ಮಕ್ಕಳಲ್ವಾ, ಏನ್ ಮಾಡ್ತಿದ್ದಾವೋ, ಊಟ ತಿಂಡಿ ತಿಂದ್ವೋ ಇಲ್ವೋ, ಊಟ ಮಾಡಿದ್ವೋ ಇಲ್ವೋ, ಏನ್ ಮಾಡ್ಕೊಂಡ್ವೋ. ನಮ್ದೇ ಹೋಟೆಲ್ ಇದ್ರು ಅಲ್ಲಿ ಜನ ಕಡಿಮೆ ಇದ್ದಿದ್ರಿಂದ ಕೆಲಸ ಮಾಡ್ಬೇಕಿತ್ತು. 100 rupees ಇಟ್ಬಿಟ್ಟು ಅಲ್ಲಿ ಒಂದ್ ಫೋನ್ ಅಥವಾ ಒಂದ್ ಚೀಟಿಲೋ ಬರೆದಿಟ್ಬಿಟ್ಟು ಏನ್ ಬೇಕೋ ತಗೊಂಡ್ ತಿಂದ್ ಮನೇಲೇ ಇರ್ರಿ ಬರ್ತೀವಿ ಅಂತ ಅನ್ಬಿಟ್ಟು ಹೋಗ್ತಿದ್ವಿ. ಆದ್ರೆ ಮಾಡಿ ಇಡಕ್ ಟೈಮ್ ಆಗ್ತಿರ್ಲಿಲ್ಲ, ಅಥವಾ ಅಲ್ಲಿಂದ ತಗೊಂಡ್ ಬಂದ್ ಕೊಡೋರು ಇರ್ತಿರ್ಲಿಲ್ಲ, ಸ್ವಲ್ಪ ಡಿಸ್ಟೆನ್ಸ್ ಇದ್ದಿದ್ರಿಂದ. ಇವತ್ತು ಅದೆಲ್ಲ ಮನೇಲಿ ಮಕ್ಳನ್ನ ಬಿಟ್ಟು ಹೋಗ್ತಿದ್ವಿ ಸುಮಾರು 6-7 ವರ್ಷದ ಹಿಂದೆ. ಚಿಕ್ಕವನು ಒಂದು 5th standard, ದೊಡ್ಡವನ್ 7th standard. 5th 7th ಯಾಕೆ ಚಿಕ್ಕ ಮಕ್ಕಳು ಅಂತ ಹೇಳ್ತೀನಿ ಅಂತಂದ್ರೆ, ನಮ್ಗೆ ಬೇರೆ ಪ್ರಪಂಚನೇ ಇಲ್ಲ, ಬೇರೆ ಪ್ರಪಂಚನೇ ಗೊತ್ತಿಲ್ಲ. ನಾನು ನನ್ನ ಮಕ್ಕಳಷ್ಟೇ ಪ್ರಪಂಚ. ಅಟ್ಲೀಸ್ಟ್ ಗಿರೀಶ್ ಹೊರಗಡೆ ಫೋಟೋಗ್ರಫಿಗಾದ್ರೂ ಹೋಗ್ತಿದ್ರು, ನಾವು ಏನೇ ಆಟ ಆಡ್ಲಿ ಜಗಳ ಮಾಡಲಿ ನನ್ನನ್ನು ನೋಡಿ ನಮ್ಮ ಫ್ಯಾಮಿಲಿನಲ್ಲೆಲ್ಲ ನಗೋರು, ಏನ್ ನಿನ್ ಮಕ್ಳೇನೆ, ಏನ್ ಇಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ನೀನು ಮಕ್ಳ ತರ ಇದೀಯಾ ಅಂತೇಳಿ. ಅಷ್ಟು ಕ್ಲೋಸ್ ಆಗಿದ್ದ ಮಕ್ಳನ್ನ ಬಿಟ್ಟು ಹೋಗಿ ನಾನು ಅಲ್ಲಿ ನೋಡ್ಕೋಬೇಕಾಗಿತ್ತು. ತುಂಬಾ ಮಿಸ್ ಮಾಡ್ಕೋತಿದ್ದೆ, ತುಂಬಾ ಇದ್ ಮಾಡ್ಕೊಳ್ತಿದ್ದೆ. ಇವತ್ತಿಗೂ ನನ್ ಮಗ ಹೇಳೋದ್ರೆ, ಮಾ ಅವಾಗ ಟ್ರ್ಯಾಕ್ ಚೇಂಜ್ ಆಗಿದ್ ನಾವಿನ್ನೂ ಆ ಟ್ರ್ಯಾಕ್ ಬರಕ್ ಆಗ್ತಿಲ್ಲ ಅಮ್ಮ, ನೀವು ನಮ್ಮ ಜೊತೆಗೆ ಇರ್ಬೇಕಿತ್ತು, ನಮ್ಮನ್ ಬಿಟ್ಟು ಹೋಗ್ಬಾರ್ದಿತ್ತು ನೀವು. ಬಿಡಿ, ಅಂದ್ರೆ ಹಣ ದುಡಿತಾ ಇದೀವಿ ಎಲ್ಲ ಇದೆ, ಬಟ್ ಅವ್ರ ಮಕ್ಕಳು ಬಾಲ್ಯ ಬರುತ್ತಾ? ಒಂದ್ 2 ವರ್ಷ. ಬಟ್ ಏನಂದ್ರೆ ವೀಕೆಂಡ್ಗೋಸ್ಕರ ಕಾಯ್ತಿರ್ತೀವಿ ನಾವು, ಏನಂದ್ರೆ ಲೇಟ್ ಆಗಿ ಎದ್ದೋಳ್ಬೋದು, ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ಆ ವೀಕೆಂಡು ಇರ್ತಿರ್ಲಿಲ್ಲ ನಮ್ಗೆ. ಹೆಂಗೆ ಅಂದ್ರೆ, ಸಮಟೈಮ್ಸ್ ಯಾವತ್ತು ಹುಣ್ಣಿಮೆ ಅಮಾವಾಸ್ಯೆ ಅನ್ನೋದು ಕ್ಯಾಲೆಂಡರ್ ನೋಡ್ತಿರ್ಲಿಲ್ಲ, ಬೇರೆ ಯಾರು ನೋಡ್ಬಿಟ್ಟು ಹೇಳಿದ್ರೆ, ಓ ಹೌದಲ್ವಾ ಇವತ್ತು ಸಂಕಷ್ಟಾರ ಚತುರ್ಥಿ, ಅಯ್ಯೋ ಇವತ್ತು ಹುಣ್ಣಿಮೆ, ಅದು ಮೈಂಡ್ಗೆ ಆವಾಗ ಬರ್ತಿತ್ತು. ಅಷ್ಟು ಮೈಂಡ್ ಡಿಸ್ಟರ್ಬ್ ಆಗಿ ಅಲ್ಲಿ ಕೆಲಸ ಮಾಡ್ತಿದ್ವಿ.
ಸಿಕ್ಕಾಗುತ್ತೆ. ಅಂದ್ರೆ ನಮ್ಗೇನು ಅನುಭವ ಇರ್ಲಿಲ್ವಲ್ಲ, ಅನುಭವ ಇಲ್ದೆ ಇರೋ ಕೆಲಸ ಮಾಡಿದಾಗ ಎಲ್ಲಾನು ಮಾಡ್ಲೇಬೇಕಾಗುತ್ತೆ. ಬಟ್ ಅಲ್ಲೋ ಹೋಟ್ಲಲ್ಲಿ ಕೆಲಸ ಮಾಡೋದಕ್ಕೆ ನಾವು ತುಂಬಾ ಕಷ್ಟಪಟ್ಟು ತಿಂದು ತಟ್ಟೆ ಎತ್ತಿದ್ವಿ. 500,000 ಸಬ್ಸ್ಕ್ರೈಬರ್ ಇರ್ಬೇಕಾದ್ರೂ ಇವಳು ಪಾತ್ರೆಗಳೆಲ್ಲ ತೊಳೆದಿದ್ದಾಳೆ. ಅದನ್ನ ನಾವು ಬೋರ್ಡ್ ಇಟ್ಟು, ನಾನು ಅಡ್ಡ ಇಟ್ಟು ಬೋರ್ಡ್, ಅವಳು ಪಾತ್ರೆ ತೊಳೆದಾರ ನೋಡಬಾರ್ದು ಅಂತೇಳಿ ಆ ಥರ ಎಲ್ಲ ಮಾಡ್ತೀನಿ. ಯಾಕಂದ್ರೆ 10 ಜನ ಕೆಲಸ ಇರ್ಬೇಕಾದ್ರೆ ಅಲ್ಲಿ ಯಾರು ಬರಲ್ವೋ ಅವತ್ತು ನಾವು ಕೆಲಸಗಳನ್ನ ಮಾಡಬೇಕಾಗಿತ್ತು. ಯಾವುದಕ್ಕೂ ಸಂಕೋಚ ಪಟ್ಕೋತಿರ್ಲಿಲ್ಲ, ನಮ್ದು ಅಂತಂದ್ಮೇಲೆ ನಾವು ಮಾಡಲೇಬೇಕು. ಬಟ್ ಏನಪ್ಪ ಅಂದ್ರೆ ಇವತ್ತು ನಮಗೆ ದೇವರು ಅವತ್ತಲ್ಲಿ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಎಲ್ಲ ರೀತಿಲೂ ಸುಖ ಸಂತೋಷ ಕೊಟ್ಟಿದ್ದಾನೆ ಸರ್, ಇಲ್ಲ ಅಂತ ಹೇಳ್ಬಾರ್ದು. ಎಸ್ ಖಂಡಿತ ಸರ್, ಖಂಡಿತ ಕಷ್ಟಪಟ್ಟರೆ ಯಾವುದು ಯಾವತ್ತೂ ಬದುಕಿದೆ ಸರ್. ದಾರಿ ಹಲವಾರು ಇರುತ್ತೆ, ಅವ್ರು ಹುಡುಕೋಬೇಕಷ್ಟೇ, ನೋಡ್ಕೋಬೇಕು. ಯಾವತ್ತೂ ಕಷ್ಟನೂ ಶಾಶ್ವತ ಅಲ್ಲ, ಸುಖನೂ ಶಾಶ್ವತ ಅಲ್ಲ ಅಲ್ವಾ ಸರ್. ಯಾವುದು ಬರಲ್ಲ, ಏನು ಗೊತ್ತಾ, ನಾನು ಒಂದೇ ಹೇಳೋದು ಎಲ್ಲರ ಹತ್ರ ಏನಂದ್ರೆ, ನಿಮ್ದು ಅಂತೊಂದು ಗೊತ್ತು ಗುರಿ ಇರುತ್ತೆ, ಅದಕ್ಕೆ ಬೇಕಾಗಿರೋದು ಎರಡೇ ವಿಚಾರ, ಒಂದು ತಾಳ್ಮೆ, ಇನ್ನೊಂದು ಪರಿಶ್ರಮ. ತಾಳ್ಮೆ ಅನ್ನೋದು ಲಾಂಗ್ ಡ್ಯೂರೇಷನ್, ಅದು ಯಾವತ್ತು ಬೇಕಾದ್ರೂ ಬರ್ಬೋದು, 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು. ತಾಳ್ಮೆ ಇದ್ದಿದ್ರೆ ಖಂಡಿತ ಅವ್ರ ಗೋಲ್ ರೀಚ್ ಆಗ್ತಾರೆ. ಮತ್ತು ಇನ್ನೊಂದು ಪರಿಶ್ರಮ ಅನ್ನೋದು ಆ ದಿನಕ್ಕೆ ಆ ಕ್ಷಣಕ್ಕೆ ಪ್ರತಿ ಗಂಟೆನೂ ನಾವು ಪರಿಶ್ರಮ ಪಡ್ತಾ ಇರಬೇಕು. ಆವಾಗಲೇ ತಾಳ್ಮೆಯಿಂದಿದ್ದು ನಾವು ನಮ್ಮ ಗೋಲ್ನ ರೀಚ್ ಮಾಡೋದಕ್ಕೆ ಸಾಧ್ಯ. ಆಗಲ್ಲ ಅಣ್ಣ, ನಮ್ಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿರೋದೆ, ಈಗ ರಾತ್ರಿ ಆಯ್ತು ಬೆಳಗ್ಗೆ ಬಂದೇ ಬರುತ್ತೆ, ಅದು ನಮ್ಗೆ ಗೊತ್ತಿರೋದೆ. ವಾಸ್ತವಿಕತೆಯಿಂದ ಅದನ್ನ ವೇಟ್ ಮಾಡಬೇಕು. ಪ್ರತಿಯೊಬ್ಬರ ಲೈಫಲ್ಲೂ ಅದು ಅನುಭವ ಆಗುತ್ತೆ. ಡೇ ಆದ್ಮೇಲೆ ನೈಟ್, ನೈಟ್ ಆದ್ಮೇಲೆ ಡೇ, ಅದು ಇದ್ದೇ ಇರುತ್ತೆ. ಆ ರೋಟಿ ನೆನಪಿಸ್ಕೊಂಡ್ರೆ ಸಾಕಾಗುತ್ತೆ. ಅದೇ ಹೇಳೋ ಸ್ನೇಹಿತರೆ, ಶ್ರಮ ಪಟ್ರೆ, ತಾಳ್ಮೆ ಇದ್ರೆ ನಿಮ್ಗೆ ಏನೇನು ದಕ್ಕಬಹುದು ಅನ್ನೋಕ್ಕೆ ಈ ಪ್ರಿಯಾಂಕಾ ಮ್ಯಾಗಝೀನ್ ಅಲ್ಲಿ ಬಂದಿರುವಂತಹ ಬೆಸ್ಟ್ ಜೋಡಿ ಅಂತ ಅನ್ನುವ ಈ ರೆಕಗ್ನಿಷನ್ ಇದೆಯಲ್ಲ, ಇವತ್ತು ಪುಟ್ಟ ಉದಾಹರಣೆ ಎಷ್ಟು ಸ್ನೇಹಿತರೆ ಅಂದ್ರೆ, ಭಾಗ್ಯಮ್ನವರು ಮತ್ತೆ ಗಿರೀಶ್ ಅವರು ಪಟ್ಟರು ಶ್ರಮ ನಾನು ಕಣ್ಣಾರೆ ನೋಡಿದ್ದೀನಿ. ಇನ್ಫ್ಯಾಕ್ಟ್ ಕೋವಿಡ್ ಟೈಮಲ್ಲಿ ನಾವೆಲ್ಲರೂ ಸಮಾನ ದುಃಖಿಗಳು, ಹಂಗೆ ಒದಾಡ್ತಿದ್ವಿ. ಕೋವಿಡ್ ಟೈಮಲ್ಲಿ ನಾವು ತುಂಬ ಒದಾಡ್ತಿದ್ದೀವಿ, ನಾನು ನನ್ನ ಕುಟುಂಬ. ನನಗೆ ಫಸ್ಟ್ ಫೋನ್ ಮಾಡಿ ಪರಮೋರೆ ನಿಮ್ಗೆ ಯೂಟ್ಯೂಬ್ ಚೆನ್ನಾಗಾಗುತ್ತೆ ಹಿಂಗೆ ಮಾಡಿ ಅಂತೇಳಿ ಬೆಸ್ಟ್ ಟಿಪ್ಸ್ ಕೊಡ್ತಾ ಇದ್ದೀನಿ ನಮ್ಮ ಗಿರೀಶ್ ಅವ್ರು. ಇನ್ಫ್ಯಾಕ್ಟು ಸರ್, ನನಗೆ ಫೋನ್ ಮಾಡಿದ ಮೊದಲ ಯೂಟ್ಯೂಬರ್ ನೀವು. ನಾವು ಯೂಟ್ಯೂಬರ್ ಸರ್, ಪುಟ್ಟು ಹೆಜ್ಜೆ ಇಡ್ತಿದ್ದಾಗ ಅಷ್ಟೊಂದು ಆಲ್ರೆಡಿ ಒಂದು 4-5 ಲಕ್ಷ ಸಬ್ಸ್ಕ್ರೈಬರ್ ಇದ್ರು ಅವ್ರಿಗೆ. ಅವರೇ ಒಂದಿನ ಫೋನ್ ಮಾಡಿ ನಾನು ಗಿರೀಶ್ ಅಂತೇಳಿ ಭಾಗ್ಯ ಟಿ ವಿ ಅಂತ, ನಾನು ಒಳ್ಳೆದಾಗಿ ನೀವು ಸಂದರ್ಶನಗಳು ಚೆನ್ನಾಗಿರುತ್ತೆ, ನಂಬರ್ ಕಡಿಮೆ ಇದೆ ಅಂತ ಹೆದರ್ಕೋಬೇಡಿ, ಚೆನ್ನಾಗಾಗುತ್ತೆ ಅಂತ ಹೇಳಿದಂಥವ್ರು. ಹಂಗಾಗಿ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಭಾಳ ಗೌರವ, ಅವ್ರ ಬಗ್ಗೆ ಭಾಗ್ಯಮ್ನವ್ರ ಬಗ್ಗೆ ಅಂತ ಹೇಳಲೇಬೇಕಾಗಿಲ್ಲ. ಅವ್ರಿಗೆ ಮೊದಲೆಲ್ಲ ಅಂತ ಇದ್ರಂತೆ, ಏನಂತ, ನಿನ್ನ ಭಾಷೆ ಆಗಿದೆ ಹೀಗಿದೆ ಅಂತ. ನಂಗೆ ಅವ್ರ ಭಾಷೆ ಕೇಳಿ ತುಂಬ ನನಗೆ ಈಗ ಶಾಕ್ ಆಯ್ತು ಸ್ನೇಹಿತರೆ, ಎಂತೆಂಥ ಕ್ರಾಂತಿಕವಾದ ಪದಗಳನ್ನೆಲ್ಲ ಕಲ್ತ್ಬಿಟ್ಟಿದ್ರು. ಅದೇ ಹೇಳೋದು, ಹಂಗೆ ಇರಲ್ಲ, ಅವ್ರು ಹೇಳಿದ್ರಲ್ಲ ಕತ್ಲೇ ಇರಲ್ಲ ಜೀವನದಲ್ಲಿ, ಬೆಳಕು ಬರುತ್ತೆ. ಹಂಗಾಗಿ ಒಳ್ಳೆದಾಗಲಿ, ಇವ್ರು ಬರ್ತಿರೋಂಥ ಬೆಳಕನ್ನು ಇತರರಿಗೂ ಹಂಚ್ತಿರೋಂಥ ಮನಸ್ಸಿದ್ರಲ್ಲ ಅವ್ರಿಗೆ, ಆಲ್ ದ ಬೆಸ್ಟ್. ಸೊ ಭಾಗ್ಯ ಟಿ ವಿ ಯಶಸ್ಸಿನ ಕತೆ, ನಿಮಗೂ ಒಂದು ದಾರಿ ದೀಪ ಆಗಲಿ ಅಂತ. ಸರ್, ಈ ಕತ್ಲಲ್ಲಿ ಬಂದು ನಿಮ್ಗೆ ತೊಂದರೆ ಕೊಟ್ಟೆ, ರಾತ್ರಿ ಕ್ಷಮಿಸಿ. ಇಲ್ಲ ಸರ್, ತೊಂದರೆ, ಅದಕ್ಕೆ ಲೈಟ್ ಹಾಕಿದ್ದೀನಲ್ಲ, ಗೆಳೆ ಬರೀದ್ರು ಟ್ಯಾಂಕ್ ನೋಡಿ, ಕತ್ಲೆ ಇದ್ದಾಗ ನಾವೇ ಲೈಟ್ ಹಾಕೋಬೇಕು, ಅದು ನಮ್ಮ ಕೈಲೇ ಇರುತ್ತೆ. ಉದ್ದೇಶನೇ ಅದು. ಇವಾಗ ನಾವು ನೈಟ್ ಸಮಟೈಮ್ಸ್ ಅವರು ಎಲ್ಲಾರ ಹೊರಗಡೆ ಏನಾರ ಕೆಲ್ಸಕ್ಕೆ ಹೋಗಿದ್ರೆ 10 ಗಂಟೆ 11 ಗಂಟೆಲಿ ಎಲ್ಲ ಶೂಟಿಂಗ್ ಮಾಡ್ತಿರ್ತೀವಿ. ಆ ಟೈಮಲ್ಲಿ ಯಾರಿಗೂ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ, ಈ ಡೇ ನಾ ನೈಟ್ ಯಾವಾಗ ಶೂಟ್ ಮಾಡ್ತಿದ್ದಾರೆ ಅಂತ ಅನ್ಬಿಟ್ಟು. ಹಂಗಾಗಿ ಒಳ್ಳೆ ಇದಾಯ್ತು, ನಾವು ಈ ರೀತಿ ಸೆಟಪ್ ಮಾಡಿಲ್ಲ. ಆ ವಿಚಾರದಲ್ಲಿ ಖಂಡಿತ ಪ್ರಿಯಾಂಕಾ ಮ್ಯಾಗಝೀನ್ ಆಗ್ಲಿ ಅಥವಾ ನಮ್ಮ ಬಗ್ಗೆ ಒಂದು ಆರ್ಟಿಕಲ್ ಬರೆದಂತ ತುಂಗಾ ರೇಣುಕ ಅವರಂತೂ ನಿಜವಾಗ್ಲೂ ಹೇಳ್ತೀನಲ್ಲ, ಹೋಗಿದ್ವಿ ಅವ್ರು ನೋಡ್ಬಿಟ್ಟು ಎಲ್ಲರೂ ಅವರನ್ನ ಐಡೆಂಟಿಫೈ ಮಾತಾಡಿಸ್ಬೇಕು. ಓ, ಭಾಗ್ಯ ಟಿ ವಿ ಅವರು, ತುಂಬಾ ಖುಷಿ ಆಯ್ತು ನಿಮ್ಮನ್ನ ಭೇಟಿ ಆಗಿದ್ದು ಅಂತ ಅನ್ಬಿಟ್ಟು ಅವ್ರ ಮ್ಯಾಗಝೀನ್ ತೆಗೆದುಕೊಟ್ಟು ಈ ತರ ಇದೆ, ನಾನು ಎಷ್ಟೊಂದು ರೆಸಿಪಿ ನೀನ್ ನೋಡಿ ಮಾಡ್ತೀನಮ್ಮ, ಎಷ್ಟು ವಯಸ್ಸಲ್ಲಿ ದೊಡ್ಡವ್ರ ಆ ಹಿರಿಯರ ಹಂಗೆ ಹೇಳ್ತಿದ್ದಾರೆ, ಏ ನಿನ್ ರೆಸಿಪೀಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತೀಯ, ಎಷ್ಟು ನಯ ವಿನಯತೆಯಿಂದ ಮಾಡ್ತೀಯ ಅಂತೇಳಿ ತುಂಬಾ ಖುಷಿ ಪಟ್ರು ಅವ್ರು. ಎಸ್ ಸರ್, ಅವರಂತೂ ನಿಜವಾಗ್ಲು ಮಾತೃ ಸ್ವರೂಪರು, ಅವ್ರಿಗೆ ದೇವರು ಎಲ್ಲ ಆರೋಗ್ಯ ಐಶ್ವರ್ಯ ಕೊಡಲಿ. ಆ ಥರ ಒಂದು ಪತ್ರಕರ್ತೆ ನಾನು ನೋಡಿಲ್ಲ, ಬಟ್ ಅವ್ರು ನಮ್ಮ ಬಗ್ಗೆ ಬರೆದಿದ್ದಾರೆ ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲು ಅವರಲ್ಲಿರ್ತಕ್ಕಂಥ ಆತ್ಮೀಯತೆ, ಎಷ್ಟು ತಾಯಿ ಮಗುನ ಮಾತಾಡಿಸೋ ರೀತಿಯಲ್ಲಿ ಮಾತಾಡಿಸ್ತಾರೆ, ನಿಜವಾಗ್ಲು ಗ್ರೇಟ್ ಅಮ್ಮ. ಥ್ಯಾಂಕ್ ಯು ತುಂಗಾರಾಯಣಿಕ ಮೇಡಮ್, ತಮಗೆ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಲಿ ಈ ಕಲಾ ಮಾಧ್ಯಮದ ಮೂಲಕ. ಹಾಗೆ ನಮ್ಮ ಭಾಗ್ಯ ಟಿ ವಿ 12 ಲಕ್ಷ ಜನರ ಆಶೀರ್ವಾದ ಪ್ರೀತಿ ನಿಮ್ಮ ಮೇಲೆ ಇರಲಿ ಅಮ್ಮ. ಎಸ್, ಕಲಾ ಮಾಧ್ಯಮದವ್ರ ಪ್ರೀತಿ ನಿಮ್ಮ ಮೇಲೆ, ಎಸ್, ಕನ್ನಡಿಗರ ಪ್ರೀತಿ ಇರಲಿ, ನಮ್ಮೆಲ್ಲೂ ಇರಲಿ. ಧನ್ಯವಾದ, ಒಳ್ಳೆದಾಗ್ಲಿ. ಸಬ್ಸ್ಕ್ರೈಬ್ ಮಾಡಿ ಭಾಗ್ಯ ಟಿ ವಿ ಹಾಗೂ ಭಾಗ್ಯ ಟಿ ವಿ ವ್ಲಾಗ್ಸ್ ಎರಡೂ ಚಾನಲ್ಗೂ. ಎಸ್, ಥ್ಯಾಂಕ್ ಯು ವೀಕ್ಷಕರೇ, ಥ್ಯಾಂಕ್ ಯು ಸೋ ಮಚ್. ನನ್ನ ಎಲ್ಲ ಭಾಗ್ಯ ಟಿ ವಿ ವೀಕ್ಷಕರಿಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ, ನಾನು ಕಲಾ ಮಾಧ್ಯಮದ ಅಭಿಮಾನಿ, ಕಲಾ ಮಾಧ್ಯಮದ ಎಲ್ಲ ವೀಕ್ಷಕರಿಗೂ ಭಾಗ್ಯ ಟಿ ವಿ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಮ್ದು ಏನೂ ಅಲ್ಲ, ಎಲ್ಲ ನೀವು ಕೊಟ್ಟಂಥ ಭಿಕ್ಷೆ. ಥ್ಯಾಂಕ್ ಯು ಸೋ ಮಚ್.